ಓಂ ಶಾಂತಿ. ನಾವೆಲ್ಲ ಆತ್ಮರು, ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಧ್ಯಾನಿಸುತ್ತಾ, ನಾವೆಲ್ಲ ಆತ್ಮರು ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗಿ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ, ಪ್ರತಿ ದಿನದಂತೆ ಈ ದಿನವೂ ಸಹ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಬಾಬಾರವರು ಈ ದಿನ ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಧಾರಣೆಯ ಎರಡನೆಯ ಪಾಯಿಂಟ್ ಡ್ರಾಮಾ ನಿಶ್ಚಯದ ಕುರಿತಾಗಿ ಇದೆ. ಆ ಕುರಿತಾಗಿ ನಾವು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಪ್ರತಿದಿನ ಬಾಬಾರವರು ಮುರಳಿಯಲ್ಲಿ ನಮಗೆ ನಾಟಕದ ಬಗ್ಗೆ ಹೇಳ್ತಾನೆ ಇರ್ತಾರೆ. ಈ ದಿನದ ಧಾರಣೆಯ ಪಾಯಿಂಟ್, ನಾಟಕದ ಲೀಲೆಯು ನಿಶ್ಚಿತವಾಗಿ ಬಿಟ್ಟಿದೆ, ಆದ್ದರಿಂದ ಸದಾ ನಿಶ್ಚಿಂತವಾಗಿರಿ, ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ಮನುಷ್ಯರು ಭಲೆ ಏನೇ ಹೇಳಲಿ, ಆದರೆ ನೀವು ನಾಟಕದ ಮೇಲೆ ಅಟಲವಾಗಿರಿ. ನನಗೆ ಈ ಡ್ರಾಮಾ ನಿಶ್ಚಯದ ಬಗ್ಗೆ ಎಷ್ಟು ಕ್ಲಾಸುಗಳು ಮಾಡಿದ್ದೀನಿ, ಎಷ್ಟು ಖುಷಿಯಾಗಿದೆ ಅಂತಂದರೆ, ನಾನು ಮೊನ್ನೆ ಒಂದು ಟಾಪಿಕ್ಕು ಕೂಡ ತಗೊಂಡು ಮಾಡಿದೆ. ಡ್ರಾಮಾ ಕಾನ್ಸಿಯಸ್ ಬರದ ಹೊರತು ಸೋಲ್ ಕಾನ್ಸಿಯಸ್ ಸ್ಥಿರವಾಗೋದಿಲ್ಲ ಅಂತ. ಅದಕ್ಕೆ ಡ್ರಾಮಾ ಕಾನ್ಸಿಯಸ್ ಪಕ್ಕ ಮಾಡಿಸೋದಕ್ಕೆ ಇವತ್ತು ಎರಡನೇ ಪಾಯಿಂಟ್ ಕೊಟ್ಟಿದ್ದಾರೆ ಬಾಬು. ನಾಟಕದ ಲೀಲೆಯು ನಿಶ್ಚಿತವಾಗಿ ಬಿಟ್ಟಿದೆ, ಆದ್ದರಿಂದ ನೀವು ನಿಶ್ಚಿಂತರಾಗಿರಿ ಸದಾ ಕಾಲಕ್ಕಾಗಿ, ಯಾವುದೇ ಮಾತಿನಲ್ಲಿ ಸಂಶಯ ಬೇಡ. ಭಲೆ ಜಗತ್ತಿನ ಜನಗಳು ಏನಾದರೂ ಹೇಳ್ಕೊಳ್ಳಿ, ನೀವು ಯಾವುದೇ ರೀತಿ ಸಂಶಯ ಪಡಬೇಡಿ. ಬಹಳಷ್ಟು ಆತ್ಮರಿಗೆ ಇದು ಒಂದು ಮಾತು ಸರಿಯಾಗಿ ಇಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದು ಡೈಜೆಸ್ಟೇ ಆಗ್ತಾ ಇಲ್ಲ. ಡ್ರಾಮಾ ಇನ್ನೂ ಅವ್ರ ಮೇಲೆ ಅವರಿಗೆ ಏನೋ ನಾವು ಮಾಡ್ಕೊಂಡ್ಬಿಡ್ತೀವಿ, ಏನೋ ಆಗ್ಬಿಡ್ತೀವಿ, ಏನೋ ಆಗ್ತಾ ಇದೆ. ಈ ಭ್ರಮೆಯಲ್ಲಿ ಕರ್ಮ ಸಿದ್ಧಾಂತದ ಒಂದು ಗುಂಗಿನಲ್ಲಿ, ಭ್ರಮೆಯಲ್ಲಿ ಅಂತ ಹೇಳ್ಬೋದು, ಅಥವಾ ಈ ಒಂದು ಪದವಿಯ ವ್ಯಾಮೋಹದಲ್ಲಿ ಎಷ್ಟು ಮುಳುಗಿದ್ದಾರೆ ಅಂತಂದರೆ, ನಿಶ್ಚಿಂತ ಆಗಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಕರ್ಮಕ್ಷೇತ್ರದಲ್ಲಿ ಕರ್ಮ ಪ್ರಧಾನ, ನಾಟಕದೊಳಗಡೆ ಪಾತ್ರಕ್ಕೆ ಕರ್ಮ ಸಿದ್ಧಾಂತ ಅನ್ನುವ ಒಂದು ನಿಯಮ, ಇದೆಲ್ಲವೂ ಕೂಡ ಡ್ರಾಮಾ ಅನುಸರಣೆ ಆಗಿರದೆ ಅಲ್ವಾ? ಅದು ಯಾವ ನಿಯಮಗಳೆಲ್ಲವೂ ಕೂಡ ಇದರೊಳಗಡೆ ಇದೆ, ಅದು ಎಲ್ಲವೂ ಡ್ರಾಮಾ ನಿಯಮದ ಅನುಸಾರ ಆಗಿದೆ. ಡ್ರಾಮಾದಲ್ಲಿ ಪೂರ್ವ ನಿಶ್ಚಿತವಾಗಿದೆ. ಆದರೆ ಕರ್ಮ ಸಿದ್ಧಾಂತವನ್ನು ಒಪ್ತಾರೆ, ನಾನು ಏನೋ ಮಾಡಿ ಏನೋ ಆಗ್ಬಿಡ್ತೀನಿ ಅನ್ನುವ ಭ್ರಮೆಯಲ್ಲಿ ಇದ್ದಾರೆ, ಆದರೆ ಡ್ರಾಮಾದ ಮೇಲೆ ಇನ್ನೂ ನಿಶ್ಚಯ ಮಾಡಕ್ಕೆ ರೆಡಿಯಿಲ್ಲ. ಯಾರಿಗೆ ಡ್ರಾಮಾದ ಮೇಲೆ ಸಂಪೂರ್ಣವಾದ ನಂಬಿಕೆ ಮತ್ತು ನಿಶ್ಚಯ ಬಂದುಬಿಡುತ್ತೋ ಆ ಆತ್ಮ ಸಾಕ್ಷಿ ಆಗ್ಬಿಡ್ತಾನೆ, ಆ ಆತ್ಮ ಕರ್ಮಾತೀತ ಆಗ್ಬಿಡ್ತಾನೆ, ಆ ಆತ್ಮ ಬಿಂದು ರೂಪದಲ್ಲಿ ಬಂದುಬಿಡ್ತಾನೆ, ಆ ಆತ್ಮ ಬಾಪ್ ಸಮಾನ ಆಗ್ಬಿಡ್ತಾನೆ. ನೋಡ ನೋಡುತ್ತಿದ್ದಂತೆ ನರಸೆ ನಾರಾಯಣ ಪದವಿ ತನಕನು ಏರಿಬಿಡ್ತಾನೆ. ಬರೀ ಒಂದು ಡ್ರಾಮಾ ನಿಶ್ಚಯ ಬಂದರೆ ಸಾಕು. ಇದು ಬಹಳ ವಂಡರ್ಫುಲ್ ಡ್ರಾಮಾ ಇದೆ, ವಂಡರ್ಫುಲ್ ಡ್ರಾಮಾ ಇದೆ. ಡ್ರಾಮಾ ಅಂತಂದರೆ ತಾಯಿ, ತಾಯಿ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಷ್ಟು ಅದ್ಭುತವಾದ ಈ ಡ್ರಾಮಾ ನಿಶ್ಚಯವನ್ನು ಮಾಡಿಸ್ಲಿಕ್ಕೇನೆ ಪರಮಾತ್ಮ ಬಂದಿರೋದು. ಈ ಸತ್ಯವನ್ನು ನಾವು ಮರೆತು ಬಿಟ್ಟಿದ್ದೀವಿ. ನೋಡಿ, ಇಲ್ಲಿಯ ತನಕ ನಾವು ಏನೆಲ್ಲ ಶಾಸ್ತ್ರಗಳನ್ನು ಓದಿದ್ದೀವಿ, ಯಾರೆಲ್ಲ ಧರ್ಮಾತ್ಮರು ಬಂದಿದ್ದಾರೆ,
ಅನೇಕ ಧರ್ಮ ಗ್ರಂಥಗಳಾಗಿರಬಹುದು, ಅನೇಕ ಸಂತರು ಶರಣರು ಮಹಾತ್ಮರಾಗಿರಬಹುದು, ಎಲ್ಲರೂ ಬಂದು ಪರಮಾತ್ಮನ ನಿಶ್ಚಯವನ್ನು ಮಾಡಿಸ್ಲಿಕ್ಕೇ ಅವರ ಜೀವನವನ್ನು ಸಮರ್ಪಣೆ ಮಾಡಿದರು, ಮತ್ತೇನೂ ಇಲ್ಲ. ಈ ಜಗತ್ತಿನಲ್ಲಿ ಒಬ್ಬ ಭಗವಂತ ಅನ್ನೋ ನಿಧಾನಪ್ಪ ಆತನ ಮೇಲೆ ನಿಶ್ಚಯ ಮಾಡು ಅಂದಾಗಲೂ ಜಗತ್ತು ಏನು ಹೇಳ್ತು, ಓ ನಿಮ್ಮ ಭಗವಂತನ ನಂಬ್ಕೊಂಬಿಟ್ರೆ ಊಟ ಮಾಡೋಕ್ಕಾಗ್ಬಿಡ್ತದ ನಮಗೆ, ಏನು ಭಗವಂತ ಬಂದು ಕೊಟ್ಬಿಡ್ತಾನ ನಮಗೆ, ನಾವು ದುಡಿದು ತಾನೇ ತಿನ್ನಬೇಕು, ಹೋಗೋಗಪ್ಪ ನೀನು ಜೋಗಯ್ಯ, ನಿಂತರ ಭಜನೆ ಹರಿದಾಸ ಮಾಡ್ಕೊತ ಕೂತ್ಕೊಂಡ್ರೆ ಆಗ್ಬಿಡುತ್ತೆ ನಮಗೆ ಭಗವಂತ ಭಗವಂತ ಅಂದರೆ, ಇದೆಲ್ಲ ನಮ್ಮಂಥವ್ರಿಗೆಲ್ಲ ಹೋಗು ನಿಮ್ಮಂಥ ಸನ್ಯಾಸಿಗಳಿಗೆ ಅಂತ ಹೇಳಿಬಿಟ್ರು. ಅವರು ಸಂಸಾರಿಗಳಾಗಿ ಒಂದು ವೇಳೆ ಭಗವಂತನ ನಾಮಸ್ಮರಣೆ ಮಾಡೋದಿದ್ದರೆ ನಮ್ಮಂಥ ಸಂಸಾರಸ್ಥರುಗಳಿಗೆಲ್ಲ ಮರ್ಯಾದಸ್ಥರುಗಳಿಗೆಲ್ಲ ನಿಮ್ಮಂಗೆ ಮೂರು ಬಿಟ್ಟವ್ರಿಗೆ ಅಂದುಬಿಟ್ರು. ಯಾವಾಗ ಯಾವ ಸಮಯದಲ್ಲಿ ಧರ್ಮಾತ್ಮರು ಮಹಾತ್ಮರು ಸಂತರು ಶರಣರು ಈ ಜಗತ್ತಿನಲ್ಲಿ ಬಂದು ಬರೀ ಸಂಸಾರದಲ್ಲಿ ಮುಳುಗಬೇಡಿ, ಬರೀ ದೇಹಾಭಿಮಾನದಲ್ಲಿ ಬರಬೇಡಿ, ಇದು ಶಾಶ್ವತ ಅಲ್ಲ, ಒಬ್ಬ ಪರಮಾತ್ಮನನ್ನು ಸ್ಮರಣೆ ಮಾಡದೇ ಇದ್ದರೆ ತಪ್ಪಾಗುತ್ತೆ, ನಾವಿಷ್ಟೆಲ್ಲ ಕೊಟ್ಟಿರುವ ಪರಮಾತ್ಮನಿಗೆ ಕೃತಜ್ಞರಾಗಿರಬೇಕು, ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ 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 ಜೀವನವನ್ನು ಪವಿತ್ರವಾಗಿಸ್ಕೊಳ್ಬೇಕು, ಇದು ಮನುಷ್ಯ ಜನ್ಮ ಅರಿವಿನ ಜನ್ಮ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತನೂ ಕೂಡ ನಾವು ಶ್ರೇಷ್ಠವಾಗಿದ್ದೇವೆ, ಆ ಪರಮಾತ್ಮನನ್ನು ಒಲಿಸಿಕೊಳ್ಳದೆ ಇದ್ದರೆ ಈ ಜನ್ಮ ವ್ಯರ್ಥವಾಗಿ ಹೋಗ್ತದೆ ಅಂತ ಸಾರಿದರು. ಇದರಲ್ಲಿ ಯಾಕೆ ನಮಗೆ ಭೇದ ಭಾವ? ಅವರು ಹಿಂದೂಗಳಾಗಿದ್ದರೇನು, ಮುಸಲ್ಮಾನರಾದ್ರೇನು, ಇಸ್ಲಾ ಯಾರೇ ಕ್ರಿಶ್ಚಿಯನ್ರಾದರೂ ಬೌದ್ಧರಾದರೂ ಸಿಖ್ಖರಾದರೂ ಜೈನರಾದರೂ ಯಾವ ಧರ್ಮದವರಾದ್ರೇನು, ಯಾವ ಧರ್ಮದವರಾದ್ರೇನು, ಬರೀ ದೇಹಾಭಿಮಾನದೊಳಗಡೆ ಸಂಸಾರ ವಿಕಾರದೊಳಗಡೆ ಮುಳುಗಿ ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬೇಡ, ಒಂದಷ್ಟು ಪರಮಾತ್ಮನಿಗಾಗಿ ಸಮಯವನ್ನು ಮೀಸಲಿಡು, ಆ ಪರಮಾತ್ಮನನ್ನು ಭಜಿಸು ಸ್ಮರಿಸು ಪ್ರಾರ್ಥಿಸು ಅಂತ ಹೇಳಿಕೊಟ್ಟಿದ್ದೇ ಎಲ್ಲ ಧರ್ಮಾತ್ಮರು ಧರ್ಮಗ್ರಂಥಗಳು. ಅವತ್ತು ಅವರನ್ನು ಹುಚ್ಚರು ಅಂತಂದ್ವಿ ನಾವು, ಅವರಿಗೆ ಅವಮಾನ ಮಾಡಿತು ಈ ಜಗತ್ತು, ಅವರನ್ನು ಕೆಲಸಕ್ಕೆ ಬಾರದೇ ಇರೋರು ಅಂತ ಹೇಳ್ತು, ಒಂದು ಹೆಜ್ಜೆ ಮುಂದೆ ಹೋಗಿ ಇವರೆಲ್ಲ ಕೈಲಾಗದೆ ಇರೋ ಸೋಂಬೇರಿಗಳು ಅಂದ್ಬಿಡ್ತು. ಆದರೆ ಅಷ್ಟೆಲ್ಲ ಹೇಳ್ತಾ 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 ಅವರು ಊರೂರು ಅಲೆಯುವಾಗ ಅವರಿಗೆ ಒಂದೊಂದೊತ್ತು ಊಟಕ್ಕೂ ಕೂಡ ಪರದಾಡಿದರು, ಒಂದು ಕಡೆ ಮಲ್ಕೊಳ್ಳೋಕ್ಕೂ ಪರದಾಡಿದರು, ಮಲ್ಕೊಂಡವ್ರಿಗೂ ಕಾಟ ಕೊಟ್ಟರು, ಎದ್ರೂ ಕಾಟ ಕೊಟ್ಟರು, ಯಾರ ಮನೆ ಆಸ್ತಿ ಅವರು ಕೇಳಿರಲಿಲ್ಲ, ಯಾರ ಮನೆ ಆಸ್ತಿ ಅವರು ಕದ್ದಿರಲಿಲ್ಲ, ಯಾರ ಅನ್ನವನ್ನು ಕಿತ್ಕೊಂಡಿರಲಿಲ್ಲ, ಯಾರು ಪರಮಾತ್ಮನ ಮಹಿಮೆಯನ್ನು ಮಾಡ್ತಾರೆಯೋ ಪರಮಾತ್ಮನ ಬಗ್ಗೆ ಒಂದಷ್ಟು ಮಹತ್ವವನ್ನು ಹೇಳ್ತಾರೆಯೋ ಅವರು ಎಲ್ಲರಿಗೂ ಕೂಡ ಈ ಜಗತ್ತು ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದೆ ಅನ್ನೋದೇ ಬಹಳ ದೌರ್ಭಾಗ್ಯದ ಸಂಗತಿ ಸೃಷ್ಟಿ ನಾಟಕದಲ್ಲಿ. ಆದರೆ ಅವರು ತಮ್ಮ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ, ನಾವು ಬಂದಿರುವ ನಮ್ಮ ಕೆಲಸವನ್ನು ನಾವು ಮಾಡೋದಾಯಿತು, ಪರಮಾತ್ಮನನ್ನು ಸ್ಮರಿಸಿ ನಾವು ಹೋಗೋದಾಯಿತು ಅಂತ ಇದ್ದರೆ ಹೊರತಾಗಿ ಈ ಜಗತ್ತಿನ ಕೀರ್ತಿ ಇಚ್ಛೆಗಳನ್ನು ನೋಡಿಕೊಂಡು ಕೂಡಲಿಲ್ಲ ಅವರು. ಅವಮಾನಗಳನ್ನು ಸಹಿಸಿಕೊಂಡರು, ವಿಘ್ನಗಳನ್ನು ಎದುರಿಸಿದರು, ಪರಿಸ್ಥಿತಿಗಳನ್ನು ಭೇದಿಸಿದರು, ಕೊನೆಗೆ ಎಂತಹ ಸಮಯ ಬಂದರೂ ಆ ಪರಮಾತ್ಮನ ಸ್ಮೃತಿಯನ್ನು ಬಿಡದೆ ತಮ್ಮ ಪಾತ್ರವನ್ನು ಸಾರ್ಥಕ ಮಾಡಿಕೊಂಡರು. ಅದು ಡ್ರಾಮನಿಯಮ ಅನುಸಾರನೆ. ಆದರೆ ಇವತ್ತು ಎಲ್ಲರ ಪಾತ್ರ ಮುಗಿದ ಬಳಿಕ ಆ ಪರಮಾತ್ಮ ಒಬ್ಬ ಇದ್ದಾನೆ ಅನ್ನುವ ನಿಶ್ಚಯವನ್ನು ಅವರು ಬರೆಸಿರೋದ್ರಿಂದಲೇ ಇವತ್ತು ನಾವು ಯಾರೆಲ್ಲ ಪರಮಾತ್ಮ ಬಂದಿದ್ದಾರೆ ಅಂತ ನಂಬುತ್ತಿದ್ದೀವಿ ಅಥವಾ ಪರಮಾತ್ಮ ಇದ್ರು ಅನ್ನೋ ನಿಶ್ಚಯ ನಮಗೆ ಬಂದಿತ್ತು ಅಂದರೆ ಇದಕ್ಕೆ ಕಾರಣೀಕರ್ತರು ಅವರೆಲ್ಲರೂ ಕೂಡ ಆಗ್ತಾರೆ. ಹಾಗಾಗಿ ಇವತ್ತು ನಾವು ಯಾರೇ ಬಾಬರವರ ಮಕ್ಕಳಿದ್ರೂ ಸಹ ಎಲ್ಲ ಧರ್ಮಾತ್ಮರನ್ನು ಮಹಾತ್ಮರನ್ನು ಸಂತರನ್ನು ಶರಣರನ್ನು ಸನ್ಯಾಸಿಗಳನ್ನು ನಾವು ಗೌರವಪೂರ್ವಕವಾಗಿ ಕಾಣಬೇಕಾಗ್ತದೆ. ಅವರೆಲ್ಲರ ಕೊಡುಗೆಯೂ ಕೂಡ ಇದೆ. ನಾವೆಲ್ಲರೂ ನಾಟಕದನುಸಾರ ವಿಸ್ಮೃತಿಯಲ್ಲಿದ್ದಾಗ ಆ ಪರಮಾತ್ಮನ ವಿರೂಕೆಯ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಬಂದವರು ಇವರೆಲ್ಲರೂ ಕೂಡ. ಇವತ್ತು ಪರಮಾತ್ಮ ಬಂದಾಗ ನಾವು ಗುರುತಿಸ್ಲಿಕ್ಕೆ ಅವರೊಬ್ಬರು ಇದ್ದಾರೆ ಅನ್ನುವ ನಿಶ್ಚಯ ಬರಲಿಕ್ಕೆ ಕಾರಣನೇ ಇಷ್ಟೆಲ್ಲ ಭಕ್ತಿ ಮಾರ್ಗ. ಹಾಗಾಗಿ
ಹತ್ತಿದ ಏಣಿಯನ್ನು ಯಾವತ್ತೂ ಒದೆಯಬಾರದು ಅನ್ನುವಂತೆ ನಾವು ಭಕ್ತಿಯನ್ನಾಗಲಿ, ಭಕ್ತಿ ಮಾಡುವವರನ್ನಾಗಲಿ, ಅನೇಕ ಧರ್ಮಗಳನ್ನಾಗಲಿ ಅಥವಾ ಯಾವುದೇ ಸಂತ ಶರಣರನ್ನಾಗಲಿ ಯಾವತ್ತೂ ನಾವು ಅಗೌರವವನ್ನು ತೋರಿಸಬಾರದು. ಅವರ ಬಗ್ಗೆ ಬಹಳ ಗೌರವ, ಪ್ರೀತಿ, ಅನುಕಂಪ, ದಯಾ ಇರಬೇಕಾಗ್ತದೆ ಮತ್ತು ಕೃತಜ್ಞತೆ ಇರಬೇಕಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರನ್ನು ಬಹಳ ಕಡಿಮೆ, ನಾವು ಭಾರಿ ಶ್ರೇಷ್ಠ ಅನ್ನುವಂಥ ಅಹಂಕಾರದ ಕೊಂಬುಗಳಿಂದ ನಾವು ಇರಬಾರದು. ಯಾಕಂದರೆ ಜ್ಞಾನಿಗೆ ಅಹಂಕಾರವೇ ವಿಷಯವಾಗಿರುತ್ತೆ. ಅಹಂಕಾರ ಇತ್ತು, ಅವರಿಗಿಂತ ನಾನು ಶ್ರೇಷ್ಠ, ಅವ್ರಿಗೇನು ಗೊತ್ತು ಅಂತ ಯಾರು ಅಂದ್ಕೊಂಡಿದ್ದಾರೋ ನಿಜಕ್ಕೂ ಅವರು ಜ್ಞಾನಿಯಲ್ಲ, ಪರಮ ಅಜ್ಞಾನಿಯವರು. ಯಾಕಂದರೆ ನಾವು ಎಲ್ಲಿಂದ ಬಂದವರು, ಹೇಗೆ ಬಂದವರು ಅನ್ನೋದನ್ನು ಮರೆತು ಇವತ್ತು ನಮಗೆ ಪರಮಾತ್ಮ ಸಿಕ್ಕಿಬಿಟ್ಟಿದ್ದಾರೆ ಅಂತ ಅಥವಾ ಪರಮಾತ್ಮನಿಂದ ಡೈರೆಕ್ಟಾಗಿ ಕೇಳ್ತಾ ಇದ್ದೀವಿ ಅನ್ನುವಂಥ ಒಂದು ಅಹಂಕಾರ ಬಂದರೂ ಕೂಡ ಅದು ಜ್ಞಾನಿಯ ಲಕ್ಷಣ ಆಗೋದಿಲ್ಲ. ಎಲ್ಲರಿಗೂ ಗೌರವ ಕೊಡಬೇಕು. ಇಲ್ಲಿಯ ತನಕ ಪರಮಾತ್ಮನ ಮಹಿಮೆ ಕಟ್ಟಿ ಮಾಡಿದವರವರು, ಭಜನೆ ಮಾಡಿದವರವರು, ಗುಡಿ ಗುಂಡಾರ ಕಟ್ಟಿದವರವರು, ಜಗತ್ತಿನಲ್ಲಿ ಜೀವಂತಿಕೆಯನ್ನು, ಪರಮಾತ್ಮನ ಮಹಿಮೆಯನ್ನು ಜೀವಂತಿಕವಾಗಿರಿಸಿದವರು ಅವರೆಲ್ಲರೂ ಕೂಡ. ಭಲೆ ನಾವು ಕೂಡ ಭಕ್ತಿ ಮಾಡಿದ್ವಿ ಅಂದಮೇಲೆ ಇವತ್ತು ಅವರಿಗೆ ಮಾಡೋ ಅವಮಾನನೂ ಕೂಡ ನಮಗೆ ನಾವು ಮಾಡಿಕೊಂಡಂಗೆ ಅಲ್ವಾ? ಆ ಭಕ್ತಿ ಮಾಡಿರೋದಕ್ಕೆ ತಾನೇ ಇವತ್ತು ನಮಗೆ ಪರಮಾತ್ಮ ಸಿಕ್ಕಿದ್ದಾನೆ ಅಂತ ನಾವು ಒಪ್ಕೊಳ್ತಾ ಇರೋದು ಯಾವುದೋ ಒಂದು ರೂಪದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸಿಖ್, ಯಾವುದೇ ಧರ್ಮದಲ್ಲಿ ನಾವು ಇಂದಿನ ಜನ್ಮಗಳಲ್ಲಿ ಇದ್ದು ಆ ಭಗವಂತನ ಸೇವೆಯನ್ನು ಮಾಡಿ ಅಂತಿಮದಲ್ಲಿ ಪರಮಾತ್ಮ ಬಂದಿರೋದ್ರನ್ನು ನಾವು ಗುರುತಿಸ್ಲಿಕ್ಕೆ ಆಗಿದೆ. ಹಾಗೆಯೇ ನಾವು ಸಹ ಈಗ ಪರಮಾತ್ಮ ಬಂದಾಗಿತ್ತು, ಇದೇ ಪ್ರಪಂಚದಲ್ಲಿ ನಾವು ಇದ್ವಿ, 1936 ಪರಮಾತ್ಮ ಬಂದಿದ್ದರು, ನಾವು ಇಲ್ಲೇ ಬದುಕಿದ್ದೀವಿ. ಒಂದಷ್ಟು ಕೆಲವರು ಬಾಲ್ಯದಲ್ಲಿದ್ವಿ, ಕೆಲವರು ಹಿಂದಿನ ಜನ್ಮದಲ್ಲಿದ್ವಿ, ವಯೋವೃದ್ಧರಾಗಿರ್ಬೋದು, ವಯಸ್ಸಲ್ಲಿದ್ದವರಾಗಿರ್ಬೋದು ಅಥವಾ ಬಾಲಕರಾಗಿದ್ದಿರ್ಬೋದು. ನಮಗೆ ಗೊತ್ತಾಗಕ್ಕೇ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಬೇಕಾಗೋಯಿತು. ಪರಮಾತ್ಮ ಬಂದಾಗಿತ್ತು, ನಾವು ಗುರುತಿಸ್ಲಿಲ್ಲ. ಯಜ್ಞ ನಡೀತಾ ಇತ್ತು, ನಮಗೆ ಗೊತ್ತಾಗಿಲ್ಲ, ನಾವು ಹುಡುಕಾಡಲಿಲ್ಲ. ಹಂಗು ಇಂಗು ಪರಮಾತ್ಮನೇ ಹುಡುಕ್ಕೊಂಡು ನಮ್ಮ ಹತ್ರ ಬಂದು ಮಗು ನಾನು ಬಂದಿದ್ದೀನಿ ಅಂತ ಎಬ್ಬಿಸಿದ್ರೋ ಇಲ್ವೋ? ಇವತ್ತು ಯಾರಿಗೆ ನಮಗೆ ಈ ಜನ್ಮದಲ್ಲಿ, ನಾವು ಇಂಥ ವಿಕಾರದ ಪ್ರಪಂಚದಲ್ಲಿ, ತಮೋ ಪ್ರಧಾನ ಸಮಯದಲ್ಲಿ, ಗ್ಯಾರಂಟಿನೇ ಇಲ್ಲದ ಸಮಯದಲ್ಲಿ, ನಮ್ಮಲ್ಲಿ ಅನೇಕ ಬಲಹೀನತೆಗಳು, ವಿಕಾರಗಳು ತುಂಬಿಕೊಂಡು ನಮಗೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪಾಪ ಪ್ರಜ್ಞೆಯಲ್ಲಿದ್ದವರಿಗೆ ಯಾವ ಗ್ಯಾರಂಟಿ ಇತ್ತು ನಮಗೆ ಈ ಜನ್ಮದಲ್ಲಿ ಭಗವಂತ ಸಿಗ್ತಾರೆ, ಅವರಿಂದ ಮಹಾನ್ ಜ್ಞಾನ ಕೇಳ್ತೇವೆ, ಅಶರೀರಿ ವಿದೇಹಿ ಆಗುವಂಥ ರಾಜಯೋಗವನ್ನು ಕಲಿತು ನಾವು ಮುಕ್ತರಾಗ್ತೇವೆ, ಜೀವನ್ ಮುಕ್ತಿ ಅನುಭವ ಮಾಡ್ತೇವೆ ಅನ್ನುವಂಥದ್ದು ಯಾರಿಗೆ ನಮಗೆ ಗ್ಯಾರಂಟಿ ಇತ್ತು ಹೇಳಿ? ಅವರೆಲ್ಲರೂ ಬಂದು ಶಿವನ ಬಗ್ಗೆ ಮಾತನಾಡಿದರು, ಅವಾಗ ಉಚ್ಚ ಅಂದ್ವಿ, ಅವ್ರಿಗೆ ದಡ್ಡ ಅಂದ್ವಿ, ಅವ್ರಿಗೆ ತಿರಸ್ಕಾರ ಮಾಡಿದ್ವಿ. ಯಾವಾಗ ಅವ್ರನ್ನ ಅಂತಿಮದಲ್ಲಿ ಶರಣರನ್ನು ಮರಣದಲ್ಲಿ ಕಾಣು ಅನ್ನುವಂತೆ ಆ ಎಲ್ಲ ಮಹಾತ್ಮರು ಧರ್ಮಾತ್ಮರನ್ನು ಅಂತಿಮದಲ್ಲಿ ನಾವು ಅವ್ರನ್ನ ಗುರುತಿಸಿ ಅವ್ರದ್ದೊಂದು ಮೂರ್ತಿನೋ ಫೋಟೋನೋ ಮಂದಿರನೋ ಕಟ್ಟಿ ಜಾತ್ರೆ ಉತ್ಸವ ಮಾಡಿಕೊಂಡು ಬಂದ್ವಿ. ಅದು ಅವರು ಕೊಟ್ಟಿರುವ ಸಂದೇಶವನ್ನು ಬಿಟ್ಟ್ವಿ, ಅವ್ರನ್ನೇ ಹಿಡ್ಕೊಂಡ್ಬಿಟ್ವಿ. ಯಾವುದನ್ನು ಹೇಳಲಿಕ್ಕೆ, ಯಾರನ್ನು ಇಡಿಸ್ಲಿಕ್ಕೆ, ಯಾರ ಮೇಲೆ ನಿಶ್ಚಯ ತರಿಸ್ಲಿಕ್ಕೆ ಅವ್ರು ಬಂದರೋ ಅವ್ರನ್ನ ಬಿಟ್ಟಿವಿ, ಇವ್ರನ್ನ ಹಿಡ್ಕೊಂಡು ಹೊಂಟಿವಿ. ಅಪ್ಪ ನಮ್ಮದು ತಪ್ಪಾಯಿತು, ಕ್ಷಮಿಸು, ಅಪ್ಪ ನನ್ನ ಕ್ಷಮಿಸು. ಅಲ್ಲೋ ಮಾರಾಯ, ನಾನು ಬಂದಿದ್ದು ಆ ಪರಮಾತ್ಮನ ಬಗ್ಗೆ ನಿಶ್ಚಯ ತರಿಸ್ಲಿಕ್ಕೆ, ಆ ಪರಮಾತ್ಮನ ಮಹಿಮೆಯನ್ನು ಮಾಡಿಸ್ಲಿಕ್ಕೆ, ಆ ಪರಮಾತ್ಮನ ಭಜಿಸ್ಲಿಕ್ಕೆ ಬಂದವನು. ಆ ಪರಮಾತ್ಮನನ್ನು ಮಹಿಮೆ ಮಾಡಿ 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 ನಾನು ಆನಂದದಿಂದ ಇದ್ದವನು. ಇವತ್ತು ನೀವು ಕೂಡ ಅವರನ್ನೇ ಭಜಿಸಿ ಅಂದರೆ ಬಂದು ನನ್ನ ಕಾಲಿಗೆ ಬೀಳ್ತಿರಲ್ಲಂತ ಅವರು ನಿಜಕ್ಕೂ ಏನಾದರೂ ಇದ್ದಿದ್ದರೆ ಭಯಂಕರವಾಗಿ ಅವರಿಗೆ ಬೇಜಾರಾಗಿರೋದು. ಪುಣ್ಯಕ್ಕೆ ಅವರು ಹೋದ ಮೇಲೆ ಗುಡಿಗಳನ್ನು ಕಟ್ಟಿದ್ದೀವಿ. ಇದು ಯಾವುದು ಅವರಿಗೆ ಬೇಕಾಗಿರಲಿಲ್ಲ, ಇದಕ್ಕಾಗಿ ಅವರು ಏನೂ ಮಾಡಲಿಲ್ಲ. ಬದುಕಿದ್ದಾಗಲೇ ಅವರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಇರಬೇಕಂತ ಅಂದ್ಕೊಳ್ಳದೇ ಇರೋರು, ಹಾಂ, ಶರೀರ ಬಿಟ್ಟಾದ ಮೇಲೆ
ಆ ಶವದ ಮಣ್ಣಿನ ಕುಂಪೆ ಮೇಲೆ ಇನ್ನೊಂದು ಮಂದಿರವನ್ನು ಕಟ್ಟಿ ಅದರ ಮೇಲೆ ನಾವು ಅಭಿಷೇಕ ಮಾಡೋದು, ಇದು ಎಂಥ ಮೌಢ್ಯದ ಪರಂಪರೆಯಾಗಿ ಬಂದುಬಿಡ್ತು. ಅಂದರೆ ಎಷ್ಟು ಮಿಸ್ಟೇಕ್ಗಳನ್ನು ನಾವು ಭಕ್ತಿ ಮಾರ್ಗದಲ್ಲಿ ಮಾಡಿದ್ವಿ ಅನ್ನೋದನ್ನು ನಾವು ಅವಲೋಕನ ಮಾಡಿದರೆ, ಇವತ್ತು ಯಾರದೆಲ್ಲ ನೀವು ಗದ್ದಿಗೆಗಳು ನೋಡ್ತೀರಿ, ಒಬ್ಬ ಪರಮಾತ್ಮನನ್ನು ಬಿಟ್ಟು ಉಳಿದಿದ್ದು ಎಲ್ಲರದ್ದು ಕೂಡ, ಅದು ಮಹಾತ್ಮರಿರ್ಬೋದು, ಶರಣರಿರ್ಬೋದು, ಸಂತರಿರ್ಬೋದು, ಯಾರದ್ದಾದರೂ ನೋಡಿ ನೀವು, ಅದು ಒಂದು ಮೂರ್ತಿ ಇರ್ಬೋದು, ಒಂದು ಮಂದಿರ ಇರ್ಬೋದು, ಅವರೆಲ್ಲರೂ ಕೂಡ ಹೇಳಿದ್ದು ಆ ಪರಮಾತ್ಮನ ಬಗ್ಗೆ. ಅವ್ರನ್ನ ಬಿಟ್ಟುಬಿಟ್ಟಿವಿ, ಇವರಷ್ಟು ಗೌರವನ ಅವ್ರನ್ನ ಇಟ್ಕೊಳ್ಳಿಲ್ಲ, ಅವ್ರನ್ನ ಸ್ಮರಿಸಲಿಲ್ಲ. ಇಲ್ಲ ಅಣ್ಣವ್ರೆ, ನಾವು ಓಂ ನಮಃ ಶಿವಾಯ ಹೇಳ್ತೀವಿ ಅಂತ ಬಾಯಲ್ಲಿ ಹೇಳ್ತೀವಿ ಬಿಟ್ಟರೆ, ಅವರು ಹೆಂಗೆ ಸಮರ್ಪಣೆ ಆದರು ಆ ಪರಮಾತ್ಮನಿಗೆ, ಅವರು ಹೆಂಗೆ ಭಕ್ತಿ ತೋರಿಸಿದರು, ಅವರು ಹೆಂಗೆ ಭಜಿಸಿದರು, ಆ ರೀತಿ ಮಾಡಲಿಕ್ಕೆ ತಯಾರಿಲ್ಲ. ಅದೇ ಇವರಿಗಾಗಿ ಇಷ್ಟೆಲ್ಲ ಜಾತ್ರೆ ಉತ್ಸವ ಮೆರವಣಿಗೆ ಭಯದಿಂದ ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ, ಆದರೆ ಆ ಪರಮಾತ್ಮನನ್ನು ನಂಬಲಿಕ್ಕೆ ನಾವು ರೆಡಿ ಆಗಲಿಲ್ಲ. ಅವಾಗ ಅವರು ಯಾರ ಮೇಲೆ ನಿಶ್ಚಯ ತರಿಸ್ಲಿಕ್ಕೆ ಬಂದರೋ ಅದನ್ನು ಬಿಟ್ಟು ಇವರನ್ನ ಹಿಡ್ಕೊಂಡು ಅವತ್ತು ತಪ್ಪು ಮಾಡಿದ್ವಿ. ಆದರೆ ಇವತ್ತು ಎಲ್ಲರೂ ಹೇಳಿ ಹೋಗಿದ್ರು, ಅವರೊಬ್ಬರು ಇದ್ದಾರೆ ಬರ್ತಾರೆ, ಎಲ್ಲ ಹೇಳ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಅರೆ ಬಂದಾಯಿತು, ಆ ಸ್ವಯಂ ಪರಮಾತ್ಮ ಯಾರ ಬಗ್ಗೆ ಇಲ್ಲಿಯ ತನಕ ಮಾತಾಡ್ತಿದ್ರು ಅವರು ಬಂದಾಯಿತು. ಅವರು ಬಂದಾದ ಮೇಲೆ ಅವ್ರನ್ನ ಗುರುತಿಸಿದ್ವಿ, ಅವ್ರನ್ನ ಒಪ್ಪಿಕೊಂಡ್ವಿ, ಅವ್ರನ್ನ ಅಪ್ಪಿಕೊಂಡ್ವಿ. ಇವತ್ತು ನಾವು ಜ್ಞಾನ ಮಾರ್ಗದಲ್ಲಿ ಸುಮಾರು ಕೆಲವರು ವರ್ಷದಿಂದ, 5 ವರ್ಷದಿಂದ, 10 ವರ್ಷದಿಂದ, 20, 30, 40, 50 ವರ್ಷದಿಂದ ನಡೀತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ಜ್ಞಾನ ತಿಳಿದ ಮೇಲೆ ನಮಗಿನ್ಯಾರು ಬೇಕೇಳಿ, ಇನ್ಯಾರು ಸಿಗಬೇಕಾಗಿತ್ತೇಳಿ? ಇದು ಪರಮಾತ್ಮನ ಸಾಕ್ಷಾತ್ಕಾರ ಅಲ್ವಾ? ಪರಮಾತ್ಮನ ದರ್ಶನ ಅಲ್ವಾ? ಪರಮಾತ್ಮನ ಸಂಘ ಅಲ್ವಾ? ಒಂದು ಕ್ಷಣ ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ದರ್ಶನ ಕೊಟ್ಟರೆ ನನ್ನ ಜನ್ಮ ಸಾರ್ಥಕ ಅಂದುಕೊಂಡಿದ್ರು, ಅದೇ ಪರಮೋಚ್ಚ ಗುರಿ ಅಂದುಕೊಂಡಿದ್ರು. ಆದರೆ ಇಲ್ಲಿ ಪ್ರತಿನಿತ್ಯ ಪರಮಾತ್ಮನ ಇರುವಿಕೆಯನ್ನು ಕಾಣ್ತಾ ಇದ್ದೀವಿ, ಅವರಿಂದ ನಾವು ಮಹಾವಾಕ್ಯಗಳನ್ನು ಕೇಳಿದ್ದೀವಿ, ಅವರ ದೃಷ್ಟಿಯನ್ನು ಪಡೆದಿದ್ದೀವಿ, ಅವರ ಅಂಗಸಂಗದಲ್ಲಿ ಬಂದಿದ್ದೀವಿ, ಅವರು ಕೊಟ್ಟಿರುವ ಜ್ಞಾನದ ಆಧಾರದಿಂದ ಅವರನ್ನೇ ನಾವು ಗುರುತಿಸಿ ಅವರನ್ನು ಕಂಡುಂಡು ಅನುಭವಿಸ್ತಾ ಇದ್ದೀವಿ. ಆದರೆ ಇವತ್ತು ಯಾವ ಅಜ್ಞಾನದ ಕಗ್ಗತ್ತಲಿನ ಈ ಕಲಿಯುಗದ ಅಂತಿಮ ಸಮಯದಲ್ಲಿ, ಪ್ರಾಯಶ್ಚಿತ್ತದ ಸಮಯದಲ್ಲಿ, ಪಾಪ ಪ್ರಜ್ಞೆಯಲ್ಲಿ ಬಿದ್ದಿರುವ ಸಮಯದಲ್ಲಿ ಪರಮಾತ್ಮನನ್ನು ನಮ್ಮ ಎದುರಿಗೆ ತಂದು ನಿಲ್ಲಿಸಿರುವಂಥದ್ದು ಯಾವುದು ಹೇಳಿ? ಯಾವುದು ತಂದು ನಿಲ್ಲಿಸಿರುವುದು ನಮಗೆ? ಇದೇ ಡ್ರಾಮಾ. ಡ್ರಾಮಾ ಅನುಸಾರ ನಮಗೆ ಬಾಬಾ ಸಿಕ್ಕಿದ್ರು ಅಂತ ನಾವು ಹೇಳ್ತೀವಿ. ಭಲೆ ನಮಗೆ ನಾವು ಇವತ್ತು ಹೇಳ್ಕೊಳ್ತೀವಿ, ನಾವು ಭಾಳ ಭಕ್ತಿ ಮಾಡಿದ್ವಿ, ಓಕೆ ಭಕ್ತಿನೇ ಮಾಡಿರು, ಅದಕ್ಕೆ ಫಲ ಕೊಡಬೇಕಾಗಿದ್ದು ಕೂಡ ಡ್ರಾಮಾನೇ ಅಲ್ವಾ? ಡ್ರಾಮಾ ಅನುಸಾರನೇ ನಮಗೆ ಪರಮಾತ್ಮ ಸಿಕ್ಕರು, ಡ್ರಾಮಾ ಅನುಸಾರ ನಮಗೆ ನಿಶ್ಚಯ ಬಂತು, ಡ್ರಾಮಾ ಅನುಸಾರ ಇವತ್ತು ಜ್ಞಾನದಲ್ಲಿ ನಡೀತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಡ್ರಾಮಾ ಅಂತ ನಾವು ಒಪ್ಕೊಳ್ತೀವಿ. ಯಾಕೆ ಅವರಿಗಾಗಿಲ್ಲ ನಿಮಗಾಗಿದೆ ಅಂತ ಕೇಳಿದಾಗ, ಎಲ್ಲ ಡ್ರಾಮಾ ರೀ, ನಮ್ಮ ಪಾತ್ರ ಇತ್ತು ರೀ, ನಮ್ಮ ಭಾಗ್ಯ ಇತ್ತು ರೀ, ನಾವು ಭಕ್ತಿ ಮಾಡಿದ್ದೀವಿ ರೀ, ಎಲ್ಲ ಭಕ್ತಿ ಮಾಡಿಸಿದ್ದು ಡ್ರಾಮಾ, ಇವತ್ತು ಫಲ ಕೊಡಿಸಿದ್ದು ಡ್ರಾಮಾ. ಹಾಗೆ ನೋಡಿದ್ರೆ ಯಾಕೆ ನಾವೇ ಭಕ್ತಿ ಮಾಡಿದ್ವಿ, ಅವ್ರು ಯಾಕೆ ಮಾಡಲಿಲ್ಲ ಅಂದ್ರೆ ಮತ್ತಲ್ಲಿ ಬರೋದು ಡ್ರಾಮಾನೇ. ಎಲ್ಲದಕ್ಕೂ ಆಧಾರ ಪರಮಾತ್ಮ ಅಂತ ಅವರೆಲ್ಲ ಹೇಳಿ ಹೋದ್ರು, ಅವತ್ತು ಪರಮಾತ್ಮ ನಂಬಲಿಲ್ಲ, ಇವ್ರನ್ನ ಹಿಡ್ಕೊಂಡ್ವಿ. ಇವತ್ತು ಸ್ವಯಂ ಪರಂಪಿತ ಪರಮಾತ್ಮ ಶಿವತಂದೆ ಬಂದು ಹೇಳ್ತಿದ್ದಾರೆ, ಮಕ್ಕಳೇ ಹೌದು ನಾನು ನಿಮ್ಮಪ್ಪನೇ, ನಾನು ಪರಮಧಾಮ ನಿವಾಸಿನೇ, ನಾನು ಪರಮ ಆತ್ಮನೇ, ನೀವೆಲ್ಲ ಆತ್ಮರೇ, ನಿಮ್ಮ ಮನೆನೂ ಪರಮಧಾಮನೇ. ಅವರು ಹೇಳಿದ್ದು ನಿಜ, ಆದರೆ ನೀವಂದುಕೊಂಡಂತೆ ಎಲ್ಲವೂ ನನ್ನಿಂದಲೇ ನಡೆಯುತ್ತೆ ಅನ್ನೋದು ಸುಳ್ಳು, ನಾನು ಎಲ್ಲ ಕಡೆ ಇದ್ದೀನಿ ಅನ್ನೋದು ಸುಳ್ಳು,
ನಿಮ್ಮ ಪ್ರತಿಯೊಬ್ಬರ ಪ್ರತಿಯೊಂದು ಆಲಾಚಾಲ ಯೋಗಕ್ಷೇಮವನ್ನು ಅಥವಾ ಪ್ರತಿ ಒಂದು ಕ್ಷಣದ ಒಂದು ವಿಡಿಯೋವನ್ನು ನಾನು ನೋಡ್ಕೋತ ಕೂತ್ಬಿಟ್ಟಿದ್ದೀನಿ. ಮೇಲೊಬ್ಬನಿದ್ದಾನೆ ನೋಡ್ತಾನೆ, ಮೇಲೊಬ್ಬನಿದ್ದಾನು ನೋಡ್ತಾನೆ. ಏನು ವಾಚ್ಮನ್ ಇಟ್ಟವ್ರಂಗೆ ಹೇಳ್ತಾರೆ ಎಲ್ಲರೂ, ಪೇಮೆಂಟ್ ಕೊಟ್ಟಿಟ್ಟಿರ್ತಾರಲ್ಲ, ಮೇಲೊಬ್ಬನಿದ್ದಾನೆ ನೋಡ್ತಾನೆ ಅಂತ. ಅದು ಸುಳ್ಳು. ಅಂದರೆ ಈ ಸತ್ಯಕ್ಕೂ ಸುಳ್ಳಿಗೂ ಪರಮಾತ್ಮನ ಮೇಲೆ ಏನೆಲ್ಲ ನಾವು ಅತಿರೇಕದಲ್ಲಿ ನಾವು ಮಾಡಬೇಕಾಗಿರೋ ಕರ್ತವ್ಯವನ್ನು ಬಿಟ್ಟು ಪರಮಾತ್ಮನ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ವಿ, ಎಲ್ಲವೂ ಪರಮಾತ್ಮನಿಂದಲೇ ಆಗುತ್ತೆ. ಒಂದು ಎಲೆ ಅಲ್ಲಾಡಬೇಕಂದ್ರೂ ಪರಮಾತ್ಮನ ಆಜ್ಞೆ ಬೇಕು. ಏನೆಲ್ಲ ಮಹಿಮೆ ಮಾಡಿಬಿಟ್ರೆ, ಅಂದರೆ ಪರಮಾತ್ಮನನ್ನು ಎಲ್ಲರಿಗೂ ಹತ್ತಿರದಲ್ಲಿ ತರಿಸ್ಲಿಕ್ಕೆ, ಪರಮಾತ್ಮನ ಮೇಲೆ ನಿಶ್ಚಯ ತರಿಸ್ಲಿಕ್ಕೆ ಆ ಪರಮಾತ್ಮನನ್ನು ಅಷ್ಟು ವೈಭವೀಕರಣ ಮಾಡಿದ್ರು. ಅದು ಅನಿವಾರ್ಯವಾಗಿತ್ತು ಕೂಡ. ಅಷ್ಟು ಹೇಳಿದರೂ ಕೂಡ ಎಷ್ಟು ನಂಬಬೇಕು ಅಷ್ಟೇ ಜನ ಮಾತ್ರ ನಂಬಿದರು. ಆದರೆ ಈಗ ಆ ಪರಮಾತ್ಮ ತಂದೆಯೇ ಬಂದು ಈ ಸೃಷ್ಟಿ ನಾಟಕದ ಮುಂದೆ ಅಂತಿಮದಲ್ಲಿ ಎಲ್ಲ ಸತ್ಯಗಳನ್ನು ರಿವೀಲ್ ಮಾಡುವಂಥ ಸಮಯ ಈ ಸಂಗಮ ಸಮಯ. ನೀವಂದುಕೊಂಡಂಗೆ ನಾನು ಸೃಷ್ಟಿಕರ್ತನೂ ಅಲ್ಲ, ನೀವಂದುಕೊಂಡಂಗೆ ನಾನು ಇದನ್ನೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು ರಚನೆ ಮಾಡಿರುವ ಆತನೂ ಅಲ್ಲ, ನೀವಂದುಕೊಂಡಂಗೆ ನಾನು ಎಲ್ಲ ಕಡೆ ತುಂಬಿಕೊಂಡಿರುವ ಆತ, ಜಗದಗಲ ಮುಗಿಲಗಲ ಪಾತಾಳದಿಂದ ಬ್ರಹ್ಮಾಂಡದತ್ತತ್ತ ಇರುವಷ್ಟು ದೊಡ್ಡಾತನೂ ನಾನಲ್ಲ. ವ್ಯಾಪ್ತಿಯಲ್ಲಿ ಸ್ಥೂಲವಾಗಿ ಎಲ್ಲ ಕಡೆ ನಾನು ಇರೋದು ಇಲ್ಲ, ಮತ್ತು ಎಲ್ಲವನ್ನೂ ನಾನು ನೋಡ್ತೀನಿ, ಎಲ್ಲದಕ್ಕೂ ನಾನು ಕಾರಣೀಕರುತ್ತ. ಒಂದು ಎಲೆ ಅಲ್ಲಾಡಬೇಕಂದ್ರೂ ನನ್ನ ಪರ್ಮಿಷನ್ ಬೇಕು. ಇವೆಲ್ಲ ಅಪ್ಪಟ ಸುಳ್ಳುಗಳು. ಬಲೆ ನನ್ನನ್ನು ವೈಭವೀಕರಿಸಿ ಹೇಳಬೇಕಾದಾಗ ಒಂದಷ್ಟು ನನ್ನ ಬಗ್ಗೆ ಹೇಳಿದರೆ, ಅವ್ರದ್ದು ಯಾರ್ದೂ ತಪ್ಪು ಅಂತಾಗಲಿ ಅಥವಾ ಅವರು ಪಾಪಿಗಳಂತಾಗಲಿ ಡ್ರಾಮಾ ಅನುಸಾರ ಅವರು ನನ್ನನ್ನು ವೈಭವೀಕರಿಸಿ ಹೇಳಿರೋದು ಅವ್ರ ಕರ್ತವ್ಯ ಅಷ್ಟು ಮಾಡಿದರೆ. ಆದರೆ ಅದು ಹೌದು ಅಂತ ನಾನು ಒಪ್ಕೊಳ್ಬೇಕಾದ್ರೆ ನಾನು ಸುಮ್ಮನೆ ಇದ್ದರೆ ಹೌದು ಅಂತ ಒಪ್ಕೊಂಡಂಗಿರುತ್ತೆ. ಇಲ್ಲ ಅಂದರೆ ನಾನು ಇಮಿಡಿಯೇಟಾಗಿ ಅದನ್ನು ಹೇಳಬೇಕು. ಯಾರು ಪ್ರಾಮಾಣಿಕವಾಗಿರ್ತಾರೆ ಅವ್ರು ಹೇಳ್ತಾರೆ. ಈಗ ಉದಾಹರಣೆಗೆ ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದೆ, KSRTCಯಲ್ಲಿ ಡಿಪೋದಲ್ಲಿ ಸ್ಟೋರಲ್ಲಿ ಒಂದು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಆದರೆ ಈ ನಾನು ಸಂಸ್ಥೆಯಲ್ಲಿ ಬ್ರಹ್ಮಕುಮಾರಿಸಲ್ಲಿ ಸೇವೆ ಮಾಡಬೇಕಾದಾಗ ಅಥವಾ ಹೊರಗಡೆ ನಾನು ಒಂದಷ್ಟು ವ್ಯವಹಾರಗಳನ್ನು ಮಾಡಬೇಕಾದಾಗ ಬಿಸ್ನೆಸ್ ಮಾಡಬೇಕಾಗಿದ್ದಾಗ ನನ್ನನ್ನು ಇಂಟ್ರಡ್ಯೂಸ್ ಮಾಡುವಾಗ ಕೆಲವರೆಲ್ಲ KSRTCಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾರೆ, KSRTCಯಲ್ಲಿ ಇನ್ನೇನೋ ಆಗಿ ಕೆಲಸ ಮಾಡ್ತಿದ್ದಾರೆ, ಪಾಪ ಅವರಿಗೆ ಗೊತ್ತಿರಲ್ಲ ಬೇಸಿಕ್ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಪೋಸ್ಟ್ ಏನು ಅಂತ ಅಕ್ಯುರೇಟಾಗಿ ಗೊತ್ತಿರೋದಿಲ್ಲ. ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ, ಇಮಿಡಿಯೇಟಾಗಿ ಹೇಳ್ಬಿಡ್ತಾರೆ ಅವ್ರು. ಏನೋ ಒಂದು ಇಂಜಿನಿಯರು ಬಾಯಿಗೆ ಬಂದದ್ದು ಹೇಳ್ಬಿಡ್ತಾರೆ ಅವರು. ಆ ಒಂದು ಟೈಮಲ್ಲಿ ವೇದಿಕೆ ಮೇಲೆ ಮೈಕ್ ಸಿಕ್ಕಾಗ ಅವ್ರು ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ಅದು ಹೇಳಿದ್ದು ಅವರು ತಪ್ಪು ಅಂತಲ್ಲ, ಅಥವಾ ನನ್ನನ್ನು ಏನೋ ಹೊಗಳಬೇಕು ಅಂತನಲ್ಲ, ಒಂದಷ್ಟು ನನ್ನ ಬಗ್ಗೆ ಒಂದು ಗೌರವ ಬರಲಿ ಅಂತಿರ್ಬೋದು, ಏನೋ ಒಂದು ಮಾಡ್ತಾರೆ ಅಂತ ಹೇಳೋದಕ್ಕೆ ಅದನ್ನು ತಿಳಿಸೋ ಪ್ರಯತ್ನದಲ್ಲಿ ಅದನ್ನು ಹೇಳಿರ್ಬೋದು, ಅದು ಓಕೆ. ನಾನಲ್ಲಿಲ್ಲ ಅವಾಗ ಅದು ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದ್ದೆ ನಾನಾಗಿರ್ತೀನಿ ಅಲ್ಲಿ ತನಕ ನಡೀತೆ. ಒಂದು ವೇಳೆ ನಾನಲ್ಲಿದ್ದು ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ಅವ್ರಿಗೆ ಅಡ್ಡಿಪಡಿಸ್ಬೇಕಂತಿಲ್ಲ, ಅವ್ರದ್ದೆಲ್ಲ ಭಾಷಣ ಮುಗಿದ ಮೇಲೆ ನಾನು ಪ್ರಾಮಾಣಿಕವಾಗಿದ್ದರೆ ಇಲ್ಲ ಇಲ್ಲ ಅವ್ರು ಹೇಳ್ದಂಗೆ ನಾನು ಯಾವುದೋ ಮ್ಯಾನೇಜರ್ ಪೋಸ್ಟು ಅಥವಾ ಇನ್ನೇನೋ MD ಪೋಸ್ಟಲ್ಲಿ ಇಲ್ಲ, ನಾನೊಬ್ಬ ಸಾಮಾನ್ಯ ಟೆಕ್ನಿಷಿಯನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಏನು ಮರ್ಯಾದೆ ಹೋಗೋದಿದೆ ಇದರಲ್ಲಿ? ಏನು ಮರ್ಯಾದೆ ಹೋಗೋದಿದೆ? ಪ್ರಾಮಾಣಿಕವಾಗಿದ್ದರೆ ನಮ್ಮ ಅಂತಃಸಾಕ್ಷಿ ಒಪ್ಪಲ್ಲ, ಅದನ್ನು ಹೇಳ್ಕೋಬೇಕು ನಾನು ಆಲ್ಮೋಸ್ಟ್ ಬೇಗ ಅಂತ ಅನಿಸುತ್ತೆ ಪ್ರಾಮಾಣಿಕವಾಗಿದ್ದರು. ಇಲ್ಲ ಅಂದರೆ ಕೆಲವರಿಗೆ ಸುಳ್ಳುಗಳು ಹೇಳ್ಕೊಂಡೆ ಏನೂ ಇಲ್ಲದೆ ಇರೋರು ಹಿಂಗಿದೆ ಅಂತ ಹೇಳ್ಬಿಟ್ಟು ಹಿಂಗಿದ್ದವ್ರು ಹಂಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ಇದು ಒಂದು ಚಾಳಿ ಬೇರೆಯವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ. ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ತಾನಲ್ಲದೇ ಇರುವುದನ್ನು ಸ್ವಲ್ಪ ಯಾರಾದರೂ ಹೊಗಳಿದ್ರು ಹೇಳಿದರೂ ಕೂಡ ಏನಾಗ್ಬಿಡುತ್ತೆ, ಅದು ಬಹಳ ಹಿಂಸೆ, ಚಿತ್ರ ಹಿಂಸೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಇದು ನನ್ನ ಜೀವನದಲ್ಲಾದಂಥ ಒಂದು ಅನುಭವ ಹೇಳ್ತೀನಿ ನಿಮಗೆ. ನಾನು ಆವಾಗ ಆ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ನಮಗೆ ಕರ್ನಾಟಕ ಪೂರ್ತಿ ಈ KSRTC ಬಸ್ಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಇರುತ್ತೆ ಫ್ರೀಯಾಗಿ. ಆಲ್ಮೋಸ್ಟ್ ನಾವು ಬರೋದೇ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಊರಿಗೆ ಬರ್ತಾ ಇದ್ದಿದ್ದು. ಆ ಟೈಮಲ್ಲಿ ನಾನು ಎಮರ್ಜೆನ್ಸಿಯಾಗಿ ಒಂದು ಊರಿಂದ ಕಾಲ್ ಬಂತು, ನಾನು ಊರಿಗೆ ಬರಬೇಕಾಯಿತು, ಬಸ್ಸುಗಳನ್ನು ಹುಡುಕೊಂಡೋದ್ವಿ, ಆಲ್ರೆಡಿ ಲೇಟ್ ಆಗಿತ್ತು, 10:30 11 ಗಂಟೆ ಆಗಿಬಿಡ್ತು.
ಆ್ಯಕ್ಚುಲಿ ಲಕ್ಸುರಿ ಬಸ್ಸಲ್ಲಿ ರಿಕ್ವೆಸ್ಟ್ ಮೇಲೆ ನಾವು ಹೋಗ್ಬೋದು, ಅವ್ರನ್ನ ಕೇಳಿಕೊಂಡು ಸೀಟ್ಗಳು ಖಾಲಿ ಇದ್ದರೆ ಈ ಥರ ಎಮರ್ಜೆನ್ಸಿ ಇದೆ ಬರಬೇಕಾಗಿದೆ ಅಂತ. ಈ ಲಕ್ಸುರಿ ಬಸ್ಸು ಸ್ಲೀಪರ್ ಕೋಚ್ ಬಸ್ಸಲ್ಲೂ ಕೂಡ ಬೈ ರಿಕ್ವೆಸ್ಟಿಂದ ನಾವು ಹೋಗ್ಬೋದು ಅಷ್ಟೆ. ಆದರೆ ನಮಗಿರೋದು ಈ ಆರ್ಡಿನರಿ ಬಸ್ಸುಗಳು ಎಲ್ಲದರಲ್ಲೂ ಕೂಡ ಫುಲ್ ಫ್ರೀಯಾಗಿ ಇರುತ್ತೆ. ಆಗ ನನ್ನ ಜೊತೆಗೆ ಒಬ್ಬರು ಆಫೀಸರ್ ನಮ್ಮ ಜೊತೆಗೆ, ಅವರು ನಮ್ಮ ರೂಮ್ಮೇಟ್ ಆಗಿದ್ದರು ಮೊದಲು, ಆಮೇಲೆ ಅವರು ಬೇರೆ ಕಡೆ ರೂಮ್ ಮಾಡಿದರು. ನಾನು ಹಿಂಗೆ ಊರಿಗೆ ಎಮರ್ಜೆನ್ಸಿಯಾಗಿ ಹೋಗಬೇಕಾಗಿದೆ ಅಂದಾಗ ಅವರು ಕೂಡ ಭೇಟಿ ಆಗಲಿಕ್ಕೆ ಬಸ್ ಸ್ಟಾಪ್ ಹತ್ರ ಬಂದರು ಮೆಜೆಸ್ಟಿಕ್ಕಿಗೆ. ನನಗಿಂತ ವಯಸ್ಸಲ್ಲಿ ಒಂದು 15 ವರ್ಷ ದೊಡ್ಡವರು, ತುಂಬ ಒಳ್ಳೆ ದೊಡ್ಡ ಪರ್ಸ್ನಾಲ್ಟಿ. ನಾವು ಅವಾಗ ಸ್ವಲ್ಪ ಟಿಪ್ ಟಾಪ್ ನೀಟಾಗಿ ಇದ್ದುಕೊಂಡು ಒಂದು ಒಳ್ಳೆ ಬ್ಯಾಗ್ ಇಟ್ಕೊಂಡು, ಯಾವಾಗಲೂ ನಂದು ಅಷ್ಟೇ ಪ್ರೊಫೆಷ್ನಲಾಗಿ ಒಂಥರ ಇರುತ್ತಿತ್ತು. ಅವರು ಬಂದರು, ಅವ್ರ ಜೊತೆಗೆ ಇನ್ನೊಬ್ಬರು ದೋಸ್ತರು ಬಂದರು. ಯಾಕೆ ಲೇಟ್ ಆಗಿಬಿಡ್ತೀರಿ, ಇಷ್ಟೊತ್ತೊಳಗೂಡ ಬರ್ತಿದ್ರಿ ಅಂತಂದರು. ಇಲ್ಲ, ಹಿಂಗೆ ಎಮರ್ಜೆನ್ಸಿ ಒಂದು ಫೋನ್ ಬಂತು, ನಾನು ಹೋಗಬೇಕಾಯಿತು, ಹೋಗ್ತಿದ್ದೀನಿ, ಅದಕ್ಕೆ ನಿಮಗೊಂದು ಇನ್ಫಾರ್ಮ್ ಮಾಡೋಣ ಅಂತ ಮಾಡಿದೆ. ಸರಿ ಆಯಿತು, ಇಷ್ಟೊತ್ತಲ್ಲಿ ನೀವು ಹೋಗ್ಬಿಟ್ರೆ ತುಂಬ ಲೇಟಾಗುತ್ತೆ ಬೆಳಗ್ಗೆ ಹೋಗೋದಕ್ಕೆ, ಲಕ್ಸುರಿ ಬಸ್ಸಲ್ಲಿ ಹೋಗ್ಬಿಡಿ ಅಂದರು. ಏ ಬೇಡ ಬೇಡ ಬೇಡ, ನಮಗೆ ಅದಕ್ಕೆ ಪರ್ಮಿಷನ್ ಇರೋಲ್ಲ, ಮತ್ತೆ ಅವ್ರನ್ನ ರಿಕ್ವೆಸ್ಟ್ ಮಾಡು, ಕೇಳು ಏನಿದೆ, ಒಂದು 2 ಗಂಟೆ ಲೇಟ್ ಆಗುತ್ತೆ, ಹೋಗ್ತೀನಿ ನಾನು. ಇಲ್ಲ ಇಲ್ಲ ಬನ್ನಿ, ನಾನೆಲ್ಲ ಹೇಳ್ತೀನಿ ಅಂತ ಬಂದುಬಿಟ್ರು. ಒಂದು ನಿಮಿಷನೂ ತಡ ಮಾಡಲಿಲ್ಲ ಆ ಮನುಷ್ಯ. ಆ ಮನುಷ್ಯ ಏನು ಮಾಡ್ತಾನಂತನೂ ನನಗೆ ಗೊತ್ತಾಗಲಿಲ್ಲ. ನನ್ನ ಕೈಯಲ್ಲಿ ಬ್ಯಾಗ್ ಇದ್ದದ್ದು ಇಸ್ಕೊಂಡ್ರು, ದಡ 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 ಹೋದರು. ಅವ್ರದ್ದು ಪರ್ಸ್ನಾಲಿಟಿ ತುಂಬ ದೊಡ್ಡದಾಗಿತ್ತು. ಆಗ ಅವರು ನನ್ನನ್ನು KSRTCಯಲ್ಲಿ ಒಬ್ಬ ಆಫೀಸರ್ ಅನ್ನೋ ಥರ, ಅವರು ನನಗೆ ಬಹಳ ವಿಧೇಯರಾಗಿ ನನ್ನ ಬ್ಯಾಗನ್ನು ಅವ್ರು ಹಿಡ್ಕೊಂಡು, ನಾನು ಒಳ್ಳೆ ಸ್ವಲ್ಪ ಶೂಸು ಇನ್ಸರ್ಟ್ ಮಾಡಿಕೊಂಡು ಒಳ್ಳೆ ಪ್ರೊಫೆಷನಲ್ಲಾಗಿದ್ದೆ, ಪ್ರೊಫೆಷ್ನಲ್ಲಾಗಿ ಕಾಣಿಸೋದ್ರಿಂದ ಅವ್ರಿಗೂ ಕೂಡ ಏನೂ ಅನುಮಾನ ಬರಲಿಲ್ಲ. ಯಾಕಂದರೆ ನನಗಿಂತ ದೊಡ್ಡವರೊಬ್ಬರು ಬಂದು ಅವರು ಸ್ಟಾಪ್ ಅಂತ ತೋರಿಸಿ ನನ್ನ ಬ್ಯಾಗನ್ನು ಅವರೇ ಹಿಡ್ಕೊಂಡೋಗಿ, ಸರ್ ಬಂದಿದ್ದಾರೆ, ಅವ್ರಿಗೊಂದು ಸೀಟ್ ಬಿಡಿಸಿಲ್ಲಿ ಅಂತ ಹೇಳಿ ನನಗೆ ಸೀಟ್ ಕೊಡಿಸಿದರು. ಇವರು ಲಿಂಗ್ಸೂರಿಗೆ ಬರ್ತಾರೆ, ಕರ್ಕೊಂಡೋಗಿ ಅಂತ ಹೇಳಿ ಹತ್ತಿಸಿಬಿಟ್ರು. ಪರಿಸ್ಥಿತಿ ಹೆಂಗಾಯಿತು ಅಂದರೆ, ಆ ಮನುಷ್ಯ ಕೊಟ್ಟರು ನಾನು ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಬನ್ನಿ ಸರ್ ಅಂತ ಕರ್ಕೊಂಡೋಗಿ, ಯಾಕಂದ್ರೆ ದೊಡ್ಡವರೊಬ್ಬರು ಬಂದು ಬ್ಯಾಗ್ ಹಿಡ್ಕೊಂಡು ನಮ್ಮ KSRTC ಅಂತ ಅವ್ರದ್ದು ಸ್ಟಾಪ್ ತೋರಿಸಿಬಿಟ್ಟು ಕನ್ಫರ್ಮ್ ಮಾಡಿ ಇವ್ರ ಆಫೀಸರ್ ಅಂತ ನನ್ನನ್ನು ಪರಿಚಯ ಮಾಡಿಸಿದ ಮೇಲೆ ಹೆಂಗಾಗಿರ್ಬೇಡ ನನ್ನ ಪರಿಸ್ಥಿತಿ. ಆಗ ಅವರು ಫ್ರಂಟಲ್ಲಿ ಒಬ್ಬರು ಯಾರೋ ಇದ್ದರು, ಅವರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ನಮ್ಮ ಸರ್ ಬಂದಿದ್ದಾರೆ, ಇಲ್ಲಿ ಅವ್ರಿಗೆ ಜಾಗ ಕೊಡಿ, ದಯವಿಟ್ಟು ಸ್ವಲ್ಪ ಈ ಕಡೆ ಕೂತ್ಕೊಳ್ಳಿ ಅಂತ ಇನ್ನೊಂದು ಸೀಟಿಗೆ ಕಳಿಸಿ ನನಗೊಂದು ಸೀಟ್ ಖಾಲಿ ಮಾಡಿಕೊಟ್ಟು ಕೂಡಿಸಿದರು. ಹಾರಟ್ ಬಿಟ್ಟು ಹೆಂಗೆ ಹೊಡ್ಕೋಬೇಡ ಹೇಳಿ. ಅವಾಗ ಈ ಮನುಷ್ಯ ಅಷ್ಟು ಡ್ರಾಮಾ ಮಾಡಿದಾಗ, ಅಷ್ಟು ಓವರ್ ಆ್ಯಕ್ಟಿಂಗ್ ಮಾಡಿ ನಂಬಿಸಿದಾಗ, ಮತ್ತು ಅಲ್ಲಿ KSRTC ಅಂತ ಅವ್ರ ಪಾಸನ್ನು ತೋರಿಸಿಬಿಟ್ಟು ಕನ್ಫರ್ಮೇಷನ್ ಕೊಟ್ಟಾಗ, ಇಷ್ಟು ದೊಡ್ಡ ನಾಟಕ ಮಾಡ್ತಾನೆ ಅಂತ ತೋರಿಸೋದು ಕಷ್ಟನೇ, ಈತ ಇಷ್ಟು ಬೋಗಸ್ಸಿದ್ದಾನೆ ಅಂತ ತೋರಿಸೋದಕ್ಕೂ ಕಷ್ಟ ಆಗ್ಬಿಡ್ತು ನನಗೆ. ಇನ್ನು ಏನು ಮಾಡೋಕ್ಕೂ ಗೊತ್ತಾಗಲಿಲ್ಲ. ಬಸ್ ಸ್ಟಾರ್ಟ್ ಆಗ್ಬಿಡ್ತು. ಅದನ್ನು ಹೇಳೋಣ ಅಂದ್ಕೊಂಡ್ರೆ ಆ ಮನುಷ್ಯ ಹಿಂಗೆ ಕೈ ಮಾಡ್ತಾನೆ, ಸುಮ್ಮ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಅದು ಕೂತ್ಕೊಳ್ಳಿ ಅಂತ ನನಗೆ ಸರ್ ಸರ್ ಅಂದ್ಕೊಂಡು, ಮತ್ತು ಸರಿಗೆ ನೀರಿನ ಬಾಟ್ಲಿ ಅಂತ ಓಡೋಗಿ ಒಂದು ಬಾಟಲ್ ತೊಗೊಂಡು ಬಂದು ಕೊಟ್ಟು, ಇಷ್ಟು ಮಾಡಿದ ಒಂದು ಗ್ಯಾಪ್ ಕೊಡ್ದಂಗೆ ಇಷ್ಟೊಂದು ಮಾಡಿಬಿಟ್ರು. ನನಗನ್ನಿಸ್ತು ಅಷ್ಟು ಓವರ್ ಆ್ಯಕ್ಟಿಂಗ್ ಆತ ಮಾಡಿದ ಮೇಲೆ ಇನ್ನು ಅದನ್ನು ಇಲ್ಲ ಅಂತ ಹೇಳಿದ್ರೆ ತುಂಬ ಬಂಡತನಕ್ಕೆ ಬಿದ್ದಂಗಾಗತ್ತೆ, ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದ. ಇನ್ನು ಸುಮ್ಮ ಕೂತ್ಕೊಂಡ್ರೆ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಸರಿ, ಎಮರ್ಜೆನ್ಸಿ ಇದೆ, ಹೋಗಬೇಕಾಗಿತ್ತು, ಅದನ್ನೇ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ಪರಿಸ್ಥಿತಿ ಇದೆ, ನಾವು ಬರಬೇಕಂದ್ರೆ ಅದಕ್ಕೊಂದು ಗೌರವದಿಂದ ಅವರು ಕರ್ಕೊಂಡೋಗಿದ್ದಾರೆ. ಎಷ್ಟೋ ಸಲ ಕರ್ಕೊಂಡೋಗಿದ್ದಾರೆ, ಇಲ್ಲ ಅಂತಲ್ಲ, ಸ್ಟಾಪ್ಗೆ ಗೌರವ ಕೊಡೋದು ಕಾಮನ್ ಅದು. ಆದರೆ ಈ ಮನುಷ್ಯ ಅತಿಯಾಗಿ ಓವರ್ ಆ್ಯಕ್ಟಿಂಗ್ ಮಾಡಿದಾಗ ನನಗೆ ಹೆಂಗಾಗೋಯ್ತು ಅಂದರೆ, ನಾನು ಯಾವತ್ತೂ ಕೂಡ ಒಬ್ಬರ ಹತ್ರ ಒಂದು ಸುಳ್ಳು ಹೇಳಿ ಏನೋ ಮಾಡಿಸ್ಕೋಬೇಕು ಅಂತ ಇದ್ದವನಲ್ಲದಂತನ್ನು ಬಂದುಬಿಟ್ಟು ಈ ಮನುಷ್ಯ ಹಿಂಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ನನಗಿಂತ ಸೀನಿಯರ್ ಅವರು, ನನಗಿಂತ ಒಂದು ಹೈಯರ್ ಪೋಸ್ಟಲ್ಲಿ ಇರುವಂಥವರೇ, ನನ್ನ ಮೇಲಿನ ಗೌರವಕ್ಕೆ ಅವರು ಇಷ್ಟೊಂದು ಮಾಡಿಬಿಟ್ರು, ಇನ್ನು ಅವ್ರ ಗೌರವ ಕಳಿಯೋಕ್ಕೂ ಆಗಲ್ಲ. ನಾನು ಸತ್ಯ ಪ್ರಾಮಾಣಿಕ ಅಂತ ತೋರಿಸ್ಕೊಳ್ಳೋಕ್ಕೂ, ಈಗ ಅವ್ರನ್ನ ಡಮ್ಮಿ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅದು ಬೇರೆ ಪಾಸ್ ಬೇರೆ ತೋರಿಸಿ ಇದು ಮಾಡಿದ್ದಾರೆ, ನಾಳೆ ದಿನ ಸುಮ್ಮನೆ ಅವ್ರಿಗೂ ತೊಂದರೆ ಆಗೋದು ಬೇಡ. ಆಯ್ತು, ಇದೇನೋ ಪರೀಕ್ಷೆ ಇದೆ, ನಾನೇ ಅನುಭವಿಸಿದ್ರೆ ಆಯಿತು ಅಂತ ಕೂತ್ಕೊಂಡ್ಬಿಟ್ಟೆ. ಪುಣ್ಯಕ್ಕೆ ಅವರು ನನಗೊಂದು ಫುಲ್ ಸೀಟ್ ಖಾಲಿ ಮಾಡಿಸಿ ಕೊಟ್ಟು ನನ್ನನ್ನು ಮಲಗಿಸಿದರು.
ಬೆಳೆದು ಕರೆಯೋ ತನಕ ನನಗೆ ಎಲ್ಲೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ, ಎಬ್ಬಿಸ್ಲಿಲ್ಲ. ಆಮೇಲೆ ಊರ ಹತ್ರ ಬಂದ ಮೇಲೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಇಳ್ಕೊಳ್ತೀನಿ. ಇದು ರಿಯಲ್ ಘಟನೆ. ಆದರೆ ಬರೋವರೆಗೂ ಕೂಡ ಎಷ್ಟು ಒಂದು ಅದು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ, ಎಷ್ಟರ ಮಟ್ಟಿಗೆ ಅಸಮಾಧಾನ ಇರುತ್ತೆ, ಅತೃಪ್ತಿ ಇರುತ್ತೆ. ಅದು ನನ್ನದಲ್ಲದ ಪೋಸ್ಟ್ ಅಥವಾ ಸುಮ್ಮನೆ ಹೇಳಿರೋದು ಏನೂ ನಾಷ್ಟ ಇಲ್ಲ, ನಾವು ಬರೋದೇನು ದೊಡ್ಡ ಅಪರಾಧ ಏನಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟಾಪು ಈ ಥರ ಇತ್ತು ಹಿಂಗೆ ಬಂದ್ವಿ ಅಂತ ಹೇಳ್ಕೋಬೋದಿತ್ತು. ಆದ್ರೂ ಅದು ಒಂದು ಸುಳ್ಳು ಹೇಳಿ ನನ್ನ ಕೂಡಿಸುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ ಮನುಷ್ಯನಿಗೆ. ಆದರೆ ಅದು ಒಂದು ಮಾಡಿಬಿಟ್ಟ. ಆದರೆ ಆತನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಕೂಡಬೇಕಾಯಿತು. ಆದರೆ ಇದು ನಮ್ಮದಲ್ಲದನ್ನು ನಾವು ಯಾವತ್ತಾದರೂ ಹೇಳಿಕೊಂಡು ಏನಾದರೂ ಒಂದು ಪಡ್ಕೊಳ್ಬೇಕು ಅಂದಾಗ ಪ್ರಾಮಾಣಿಕ ವ್ಯಕ್ತಿಗೆ ಅದಕ್ಕಿಂತ ಸಾವು, ಅದಕ್ಕಿಂತ ಹಿಂಸೆ ಮತ್ತಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಆ ಒಂದು ಘಟನೆಯಲ್ಲಿ ಅನುಭವಿಸಿದ್ದೀನಿ. ಅದು ಹೇಳ್ಕೊಳ್ಳೋಕೂ ಆಗಲಿಲ್ಲ ಕೊನೆಗೆ ನನಗೆ. ಇವತ್ತಿಗೂ ಅದು ಬೇಜಾರು ಏನು ಅಂತಂದರೆ ಅದು ಹೇಳ್ಕೊಳ್ಳೋಕೆ ಆಗಲಿಲ್ಲ, ಯಾಕಂದರೆ ಹೇಳಿದ್ರೆ ಅಲ್ಲಿ ಆ ಮನುಷ್ಯನನ್ನು ಪೂರ್ತಿ ಡಮ್ಮಿ ಮಾಡ್ದಂಗೆ, ಅವಮಾನ ಮಾಡ್ದಂಗೆ ಇರ್ತಿತ್ತು. ಬಟ್ ನಿಜ ಹೇಳಿಬಿಟ್ಟು ಇಳಿದು ಬಿಟ್ಟಿದ್ರೆ ನಾನು ಇಳ್ತೀನಿ ಅಂದ್ರೆ ಬಿಡಕ್ಕೆ ತಯಾರಲ್ಲ, ಹಿಂಗೆ ಹಿಡಿದು ಬಿಟ್ಟಿದ್ದಾರೆ ಕೈ ಅಡ್ಡ, ನೀವು ಹತ್ತಿ ಸರ್ ಕೂತ್ಕೊಳ್ಳಿ ಸರ್ ಅಂತ ನನ್ನನ್ನು ಏನು ಮಾಡೋಕ್ಕಾಗತ್ತೆ. ಹಾಗೆ ಈಗ ಅಕಸ್ಮಾತ್ ಯಾರೋ ನಮಗೆ ಎಲ್ಲೋ ವೇದಿಕೆಯಲ್ಲಿ ಪರಿಚಯ ಮಾಡಿಸುವಾಗ ನಾವೇನಿದ್ದೀವಿ ಅದನ್ನು ಪರಿಚಯ ಮಾಡಿಸಿದ್ರೆ ಬಹಳ ಚಲೋ. ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಅವರು ವರ್ಣನೆ ಮಾಡುವ ವೈಭವೀಕರಿಸುವ ಆತುರದಲ್ಲಿ ಇನ್ನೇನನ್ನು ಹೇಳಿದಾಗ ಇಮಿಡಿಯೇಟಾಗಿ ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ, ಅದನ್ನು ಮಾಡಬೇಕನ್ಸುತ್ತೆ. ಇಲ್ಲ ಅಂತಂದರೆ ಅದು ಒಪ್ಪಲ್ಲ ಆತ್ಮಸಾಕ್ಷಿ. ನಾವು ಮನುಷ್ಯರಿಗೇ ಇರುವಂಥ ಪೋಸ್ಟ್ ಬಿಟ್ಟು ಇನ್ನೊಂದು ಏನು, ಅದೇನು ದೊಡ್ಡ ಅಗಾಧ ಪೋಸ್ಟ್ ಇರಲ್ಲ, ಅಗಾಧವಾಗಿರ್ತಕ್ಕಂಥದ್ದು ಏನಿಲ್ಲ, ಮನುಷ್ಯನ ಶಕ್ತಿ ಮೀರಿಂಥದ್ದು ಏನೂ ಇಲ್ಲ ಅದರಲ್ಲಿ. ಏನೋ ಒಂದು ಪ್ರಮೋಷನ್ ಆಗದೇ ಇರುವಂಥದ್ದು, ಒಂದು ಈ ಪ್ರಮೋಷನ್ ಆದರೆ ನೆಕ್ಸ್ಟ್ ಪ್ರಮೋಷನಿಗೆ ಅದೇ ಸೀಟ್ ಬರುತ್ತೆ. ಆದರೆ ಅದನ್ನು ಹೇಳ್ಕೊಳ್ಳೋಗ ನಾನು ಅಲ್ಲದೆ ಇರೋದನ್ನು ಹೇಳಿದಾಗ ಒಳಗಡೆ ಆತ್ಮಸಾಕ್ಷಿ ಅನ್ನೋದೇನು ಮಾಡುತ್ತೆ, ಅದನ್ನು ನಮ್ಮನ್ನು ಕೊರಿತಾ ಇರುತ್ತೆ. ಹಾಗೆ ಆ ಸಮಯದಲ್ಲಿ ನಾನಿಲ್ಲ, ಯಾರೋ ನನ್ನ ಬಗ್ಗೆ ಹೇಳಿ ಹೋಗ್ಬಿಟ್ಟಿದ್ದಾರೆ ಅಂದರೆ ಅದು ನನಗೆ ತಪ್ಪಾಗೋದಿಲ್ಲ. ಆದರೆ ನನಗೆ ಬಂದವರು ನೀವು ಹಿಂಗೆ ಅಂತ ಕೇಳಿದಾಗ ಇಲ್ಲಪ್ಪ ನಾನು ಹಂಗಲ್ಲ ನಾನು ಹಿಂಗೆ ಅಂತಲೇ ಹೇಳ್ತೀನಿ. ಆವಾಗ ಹೌದೌದು ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಹೇಳ್ಕೊಳ್ಳೋರು ಇದ್ದಾರೆ, ಅದು ಒಂದು ಬೇರೆ ಕ್ಯಾಟಗರಿ. ಆದರೆ ಪರಮಾತ್ಮನ ಬಗ್ಗೆ, ಪರಮಾತ್ಮ ಇಲ್ಲದ ಸಮಯದಲ್ಲಿ, ಪರಮಾತ್ಮನ ವೈಭವೀಕರಿಸುವ ಭರದಲ್ಲಿ, ಪರಮಾತ್ಮನ ಮೇಲೆ ನಿಶ್ಚಯ ಭರಿಸುವ ಪ್ರಾಮಾಣಿಕತೆಯಲ್ಲಿ ಪರಮಾತ್ಮನ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಿಬಿಟ್ರು. ಅವರು ಮಾಡ್ತಾ ಇರೋದು ಮಾಡದೇ ಇರೋದು ಎಲ್ಲವನ್ನು ಹೇಳಿದ್ರು. ನಾವು ಕೂಡ ಇಲ್ಲಿ ತನಕ ನಂಬಿಬಿಟ್ವಿ, ಭಗವಂತ ಸೃಷ್ಟಿಕರ್ತ, ಭಗವಂತನಿಂದಲೇ ಎಲ್ಲ ನಡೆಯುತ್ತೆ, ಭಗವಂತ ಎಲ್ಲ ನೋಡ್ತಿದ್ದಾನೆ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದರೆ ಒಂದಷ್ಟು ಜನಗಳಿಗೆ ಒಂದಷ್ಟು ಭಯ ಭಕ್ತಿ ಇರಲಿ ಅನ್ನೋ ಕಾರಣಕ್ಕೆ ಅವರೆಲ್ಲ ಹೇಳಿದ್ರು. ಆದರೆ ಅದು ಪರಮಾತ್ಮ ಇರಲಿಲ್ಲ ಇಲ್ಲಿ ತನಕ ನಡೀತು. ಈಗ ಪರಮಾತ್ಮ ಬಂದಿದ್ದಾರೆ, ನಮಗೆ ಹಿಂಗೆಲ್ಲ ಹೇಳಿದ್ದಾರೆ ಇವರು ಅಂತ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಸರ್ವವ್ಯಾಪಿಯಂತೆ, ನೀವೆಲ್ಲ ಕಡೆ ಇರ್ತೀರಿ ಅಂತೆ, ನಿಮ್ಮಿಂದನೇ ಎಲ್ಲ ಪ್ರತಿಯೊಂದು ಎಲೆ ಅಲಗಾಡುತ್ತಂತೆ, ಮತ್ತು ಇದೆಲ್ಲ ಹಿಂಗೆ ಯಾಕೆ ಹಂಗೆ ಯಾಕೆ, ಈ ನೂರಾರು ಪ್ರಶ್ನೆ ನಾವು ಕೇಳದೆ ಬಿಡ್ತೀವ ಹಿಂಗೆಲ್ಲ ಹೇಳಿದಾಗ ಅದು ಎದರಲ್ಲಿ ಸಿಕ್ಕಾಗ. ಅದಕ್ಕೆ ಭಗವಂತ ಇವರು ಕೇಳೋದು ಬೇಡ, ಅಲ್ಲಿ ತನಕ ನಾನು ಕಾಯೋದು ಬೇಡ ಅಂತ, ಇಲ್ಲಪ್ಪ ನೀವಂದುಕೊಂಡಂಗೆ ನಾನು ಜಗದಗಲ ಮುಗಿಲಗಲ ಪಾತಾಳ ಬ್ರಹ್ಮಾಂಡದಷ್ಟು ನಾನಿಲ್ಲ, ನಾನೊಂದು ಚೈತನ್ಯ ನಿರಾಕಾರ ಜ್ಯೋತಿ, ಒಂದು ಬಿಂದುವಾಗಿದ್ದೇನೆ ಅಷ್ಟೇ. ನನ್ನ ನಿಜವಾದ ಸ್ವರೂಪ ನಿರಾಕಾರ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿರತಕ್ಕಂಥ ಒಂದು ಬಿಂದು ರೂಪ ಜ್ಯೋತಿ ಸ್ವರೂಪನಾಗಿದ್ದೇನೆ. ನಾನು ವ್ಯಾಪಿಯಲ್ಲ, ಸೂರ್ಯ ಒಬ್ಬನೇ ಹೇಗೆ ಇದ್ದರೂ ಆತನ ಬೆಳಕು ವ್ಯಾಪಿಸಿರುತ್ತೋ ಹಾಗೆ ನಾನು ಪರಮಾತ್ಮ ಒಬ್ಬನೇ ಇದ್ದರೂ ಕೂಡ ನನ್ನ ಪ್ರಭಾವ ಅನ್ನೋದು ಈ ಪ್ರಕೃತಿಯಲ್ಲಿ ಇರುತ್ತೆ ಬಿಟ್ಟರೆ, ಆದರೆ ನಾನು ಎಲ್ಲ ಕಡೆ ಇದ್ದೀನಿ ಅಂತ ಅಲ್ಲ. ಸೂರ್ಯ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಜಗತ್ತು ಅಲ್ಲ, ಸೂರ್ಯನ ಬೆಳಕು ತುಂಬಿಕೊಂಡಿರುತ್ತೆ. ಹೇಗೋ ಹಾಗೆ ಪರಮಾತ್ಮ ನಾನಿದ್ದರೂ ಕೂಡ ನನ್ನ ಒಂದು ನೆನಪು, ನನ್ನ ಒಂದು ಭಕ್ತಿ ಎಲ್ಲ ಕಡೆ ವ್ಯಾಪಿಸಿರುತ್ತೆ ಬಿಟ್ಟರೆ ನಾನು ವ್ಯಾಪಿಸ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಸ್ವರೂಪ ಜ್ಯೋತಿ ಸ್ವರೂಪ, ನನ್ನ ಮನೆ ಪರಮಧಾಮ, ನಾನು ಈ ಸೃಷ್ಟಿಯಲ್ಲಿ ಕಲಿಯುಗದ ಅಂತಿಮ ಸತ್ಯುಗದ ಆದಿಯ ಸಂಗಮ ಸಮಯದಲ್ಲಿ ಬಂದು ಈ ಸೃಷ್ಟಿಯ ಸತ್ಯ ಅಸತ್ಯಗಳನ್ನೆಲ್ಲವನ್ನೂ ತುಲನೆ ಮಾಡಿ ನಿಮಗೆ ಹೇಳ್ತೀನಿ, ಸೃಷ್ಟಿಯ ಇತಿಹಾಸವನ್ನು ಹೇಳ್ತೇನೆ, ಸ್ವಯಂ ನನ್ನ ಕುರಿತಾಗಿ ಹೇಳ್ತೀನಿ, ನಿಮ್ಮ ಚರಿತ್ರೆಯನ್ನು ಹೇಳ್ತೀನಿ. ಆ ಸತ್ಯವನ್ನು ಹೇಳಲಿಕ್ಕೆ ನನಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ.
ನಾನು ಏನು ಹೇಳಿದ್ರು ಕೇಳ್ತೀರಿ, ಇಲ್ಲಿ ತನಕ ಪುರಾಣದೊಳಗಡೆ ನನ್ನ ಬಗ್ಗೆ ಎಷ್ಟೆಲ್ಲ ಹೇಳ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಏನೇನೋ ಹೇಳಿಕೊಂಡು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನೆಲ್ಲ ಇಲ್ಲಿಯ ತನಕ ಹೇಳಿದರೋ ಅದೆಲ್ಲವೂ ಕೂಡ ಅವರವರ ಭಾವನೆಗಳಿಂದ ಹೇಳಿರದೆ ಹೊರತಾಗಿ ಅದು ಯಾವುದು ಸತ್ಯ ಅಲ್ಲ. ಹಾಗಾಗಿ ಮತ್ತೆ ನನ್ನಿಂದನೇ ಎಲ್ಲ ಎಲೆನೂ ಕೂಡ ಅದರ ಉದುರಬೇಕು ಅಂದರೆ ಹಲಗಾಡಬೇಕು ಅಂದರೆ ನನ್ನ ಪರ್ಮಿಷನ್ ಇಲ್ಲ. ಅದು ಕೂಡ ಶುದ್ಧವಾದ ಸುಳ್ಳು. ಯಾಕಂದರೆ ಒಂದು ಎಲೆನೂ ಕೂಡ ನನ್ನಿಂದನೇ ಅಲುಗಾಡಬೇಕು ಅನ್ನೋದಾದರೆ ಇಲ್ಲಿ ಪ್ರತಿಯೊಬ್ಬರು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೂ ನಾನೇ ಕಾರಣೀಕರ್ತ ಆದರೆ ನೀವು ಮಾಡಿರುವ ಎಲ್ಲರ ಪಾಪಗಳಿಗೆ ನಾನು ಕಾರಣೀಕರ್ತ ಆಗಿಬಿಟ್ಟಿದ್ರೆ ನನ್ನಂಥ ಮಹಾಪಾಪಿ ಜಗತ್ತಲ್ಲಿ ಯಾರಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ? ಅದು ಭಾವನಾತ್ಮಕವಾಗಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ಪ್ರಾಕ್ಟಿಕಲ್ಲಾಗಿ ವಾಸ್ತವಿಕವಾಗಿ ಸೈದ್ಧಾಂತಿಕವಾಗಿ ಯೋಚನೆ ಮಾಡಿದಾಗ ಅದು ಅಪಾರ್ಥಕ್ಕೆ ಎಡೆಮಾಡಿಕೊಡುತ್ತೆ, ಅದು ದೊಡ್ಡ ಅಪರಾಧವೂ ಆಗಿಬಿಡುತ್ತೆ ಮತ್ತು ಪಾಪವೂ ಆಗಿಬಿಡುತ್ತೆ. ಅದಕ್ಕೆ ನಾನು ಆ ಸತ್ಯವನ್ನು ತಿಳಿಸ್ತಿದ್ದೀನಿ. ನಾನು ಎಲೆಯನ್ನು ಕೂಡ ಅಲುಗಾಡಿಸಲಿಲ್ಲ, ಎಲ್ಲವೂ ಇಲ್ಲಿ ನನ್ನಿಂದ ನಡೀತಾ ಇಲ್ಲ, ನಾನು ಯಾವುದನ್ನೂ ರಚನೆ ಮಾಡಿಲ್ಲ, ನಾನು ಯಾವುದನ್ನೂ ಸೃಷ್ಟಿ ಮಾಡಿಲ್ಲ, ಇದೆಲ್ಲವೂ ಅನಾದಿಯಾಗಿದೆ. ಈ ಪ್ರಕೃತಿ ಎಲ್ಲವೂ ಕೂಡ ಪರಿವರ್ತನೆ ಪುನರಾವರ್ತನೆಯ ಒಂದು ನಿಯಮ ಅನುಸಾರ ನಡೆಯುವಂಥದ್ದು. ಈ ಸೃಷ್ಟಿಯಲ್ಲಿ ಒಂದು ನಿಯಮ ಇದೆ, ಆ ನಿಯಮಕ್ಕನುಸಾರವಾಗಿ ಇಲ್ಲಿ ಸೃಷ್ಟಿ ನಾಟಕ ಅನ್ನೋದು ನಡೀತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲ ಆರೋಪಗಳನ್ನು ನನ್ನ ಮೇಲೆ ಹಾಕಿ ಮುಂದೆ ಬರುವಂಥ ಮಹಾಪರಿವರ್ತನೆಯ ಸಮಯದಲ್ಲಿ ಇನ್ನೂ ಅನೇಕ ಸಾವು ನೋವುಗಳು ಸಂಭವಿಸುತ್ತೆ. ಪ್ರಕೃತಿ ಪರಿವರ್ತನೆ ಆಗುವ ಸಮಯದಲ್ಲಿ ಪ್ರವಾಹಗಳಾಗುತ್ತೆ, ಯುದ್ಧಗಳಾಗತ್ತೆ, ಅನೇಕ ಹಾಹಾಕಾರ, ಹಿಂಸಾಚಾರ, ಅತ್ಯಾಚಾರಗಳು ನಡೆಯುತ್ತೆ. ಇದು ಸೃಷ್ಟಿಯ ನಾಟಕದ ಅಂತಿಮ ಮಹಾಪರಿವರ್ತನೆಯ ಲಾಸ್ಟ್ ಸೀನ್ಗಳು ಇರುತ್ತೆ. ಅದು ಅನಾದಿಯಾಗಿ ನಡೆದಿರುವ ಸೃಷ್ಟಿ ನಾಟಕದ ಅನುಸಾರವೇ ಇದೆ. ಸತ್ಯ, ತ್ರೇತ, ಕಲಿಯುಗ, ದ್ವಾಪರ, ಕಲಿಯುಗದ ಅಂತಿಮ ಸಮಯದಲ್ಲಿ ಇವೆಲ್ಲವೂ ಕೂಡ ಸೀನರಿಗಳು ಇರುತ್ತೆ. ಅತಿ ಆದಮೇಲೆ ಅಂತ್ಯ ಆಗಬೇಕು ಅನ್ನುವ ನಿಯಮದ ಆಧಾರದ ಮೇಲೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿದೆ. ಹಾಗಾಗಿ ಮತ್ತೂ ಹೇಳ್ತಾ ಇದ್ದೀನಿ, ಇದೆಲ್ಲವೂ ನನ್ನಿಂದ ಅಲ್ಲ, ಇದೆಲ್ಲವನ್ನು ನಾನು ಮಾಡ್ತಾ ಇಲ್ಲ, ಇದೆಲ್ಲವೂ ನಾಟಕನೂ ಕೂಡ ನಾನು ರಚನೆ ಮಾಡಿರೋದಲ್ಲ. ಅನಾದಿಯಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹೇಗೆ ಒಂದು ಚಕ್ರ ಒಂದು ದಿನದಲ್ಲಿ ತಿರುಗುತ್ತಾ ಬರುತ್ತೋ ಹಾಗೆ ಸೃಷ್ಟಿ ಚಕ್ರವು ಸತ್ಯ, ತ್ರೇತ, ದ್ವಾಪರ, ಕಲಿಯುಗದ ಅನುಸಾರವಾಗಿ ಅದು ಯಥಾಪ್ರಕಾರ ನ್ಯಾಚುರಲ್ ಆಗಿ ತಿರುಗುವಂಥದ್ದು. ಅದಕ್ಕೆಲ್ಲನೂ ಕೂಡ ಕಾರಣ ನಾನೇ ಅಂತ ನನಗೆ ಅಣೆಪಟ್ಟಿ ಕಟ್ಟಿಬಿಟ್ಟು ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ. ಇದು ಮಹಾಪಾಪ ಆಗಿಬಿಡುತ್ತೆ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋದು ಮಹಾಪಾಪನೇ. ಪರಮಾತ್ಮನಿಂದಲೇ ಎಲ್ಲವೂ ಆಗ್ತಾ ಇದೆ ಅನ್ನೋದು ಮಹಾಪಾಪನೇ. ಪರಮಾತ್ಮನೇ ಎಲ್ಲದಕ್ಕೂ ಕಾರಣೀಕರ್ತ ಅನ್ನೋದು ಮಹಾಪಾಪನೇ. ಈ ಎಲ್ಲ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಜ್ಞಾನಿಗಳಾಗಿ ಬರೀ ಭಾವನೆಗಳಲ್ಲೇ ಇದ್ದುಕೊಂಡು ವೈಭವೀಕರಿಸಿಕೊಂಡು ಭಕ್ತರಾಗಿದ್ದರೆ ಅದು ಕೂಡ ಒಂದು ಮಹಾಪಾಪನೇ ಆಗುತ್ತೆ. ಅದು ತಿಳಿಲಾರದ ಮಾಡಿದ್ದಕ್ಕೆ ಅಲ್ಲಿ ಪಾಪ ಅಂತ ಅನ್ನಿಸ್ಕೊಳ್ಳೋಕೆ ಬರೋದಿಲ್ಲ. ಆದರೆ ಇವಾಗ ತಿಳಿದ ಮೇಲೆ ನಾನು ಯಾರು, ನನ್ನ ಮನೆ ಏನು, ನನ್ನ ಕರ್ತವ್ಯ ಏನು, ಈ ಸೃಷ್ಟಿ ನಾಟಕ ಏನು, ಇದು ಯಾವ ರೀತಿ ರಚನೆ ಆಗಿದೆ, ಇದೆಲ್ಲವನ್ನೂ ಹೇಳಿದ ಮೇಲೂ ಕೂಡ ಮತ್ತೆ ಎಲ್ಲ ಬಾಬಾ ಮಾಡಿಸ್ತಿದ್ದಾರೆ ಅನ್ನೋ ಮಾತು ಬಂತು ಅಂದರೆ ಅದು ಮಹಾಪಾಪ. ನಮ್ಮಿಂದ ಕಲ್ಯಾಣ ಆದಾಗ, ನಾಗಾರ್ಜುನಕ್ಕೆ ಆಶೀರ್ವಾದ ಸಿಗುವಂಥ ಕಾರ್ಯ ಆದಾಗ ಅದು ಪರಮಾತ್ಮ ಮಾಡಿಸಿದನೇ, ಅವರ ಶಕ್ತಿಯಿಂದ ಆಗಿದೆ ಅಂತ ಹೇಳ್ಕೊಳ್ಳೋದು ನಮ್ಮ ಒಂದು ಕೃತಜ್ಞತೆ ಮತ್ತು ಹೆಮ್ಮೆ. ಆದರೆ ಅದನ್ನು ಹೊರತಾಗಿ ಉಳಿದೆಲ್ಲವೂ ಕೂಡ ಏನೆಲ್ಲ ಇಲ್ಲಿ ನಡೀತಾ ಇದೆ ಅದೆಲ್ಲದಕ್ಕೂ ಪರಮಾತ್ಮ ಕಾರಣ ಅನ್ನುವಂಥದ್ದು ಶುದ್ಧ ಪಾಪವಾಗತ್ತೆ ಅದು. ಇವೆಲ್ಲ ಸೂಕ್ಷ್ಮತೆಗಳನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಬಾಬಾರವರು ಈಗ ಡ್ರಾಮದ ಮೇಲೆ ನಿಶ್ಚಯ ಇಡಿ ಮಕ್ಕಳೇ, ಮತ್ತು ಅದು ಏನು ನಡೀತಾ ಇದೆಯೋ ಅದೆಲ್ಲವೂ ನಿಮ್ಮ ಕಲ್ಯಾಣಕ್ಕೆ ಇರುವಂಥದ್ದು. ಈ ವಿನಾಶವೂ ಕೂಡ ಕಲ್ಯಾಣಕಾರಿಣಿ ಆಗಿದೆ. ಪ್ರತಿಯೊಂದು ಆತ್ಮರ ಪಾತ್ರವೂ ಕೂಡ ಕಲ್ಯಾಣದ ಕಡೆಗೆ ಹೋಗ್ತಾ ಇದೆ ಈಗ. ಅದಕ್ಕೆ ಈಗ ನೀವು ಏನೇ ಬಂದರೂ ಕೂಡ ಡ್ರಾಮದ ಮೇಲೆ ನಿಶ್ಚಯ ಇಟ್ಟು ನಿಶ್ಚಿಂತರಾಗಿ ಮಕ್ಕಳೇ. ಜಗತ್ತಿನವರು ಏನಾದರೂ ಹೇಳಿ, ಲಕ್ಷಾಂತರ ವರ್ಷ ಇದೆ, ಹಂಗಿದೆ ಹಿಂಗಿದೆ, ಅವರು ಏನಾದರೂ ಹೇಳ್ಕೊಳ್ಳಿ, ನೀವು ಡ್ರಾಮದ ಮೇಲೆ ನಿಶ್ಚಯ ಇಡಿ. ಅಲ್ಲಿಂದ ಇಲ್ಲಿಯ ತನಕ ಕರ್ಕೊಂಡು ಬಂದಿರೋದಿನ ಮುಂದೆ ಕರ್ಕೊಂಡು ಹೋಗಲ್ವಾ? ಅಯ್ಯೋ ಏನಾಗ್ಬಿಡುತ್ತೋ, ಅಯ್ಯೋ ಹೆಂಗೆ ಆಗ್ಬಿಡುತ್ತೋ ಅಂತ ಬಾಯಿ ಬಾಯಿ ಬಡ್ಕೊಳ್ಳೋದು, ಭ್ರಮೆ ಒಂಥರ ಗಾಬರಿಯಲ್ಲಿ ಬರೋದು, ಬೇಜಾರಲ್ಲಿ ಬರೋದು, ದುಃಖದಲ್ಲಿ ಬರೋದು, ಗೊಳೋ ಅಂತ ಅಳೋದು, ಹೊರಳಾಡೋದು, ಇದೆಲ್ಲ ಸೀನ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಡ್ರಾಮಾಕ್ಕೆ ನೀಟಾಗಿ ಗೊತ್ತಿದೆ, ಅದು ಡ್ರೈವ್ ಮಾಡ್ತಾ ಇದೆ, ನಿಮ್ಮನ್ನೆಲ್ಲ ಪ್ಯಾಸೆಂಜರ್ ಥರ ಕೂಡಿಸ್ಕೊಂಡಿದೆ.
ಅದು ನಿಮ್ಮನ್ನು ಗುರಿಯೊಡೆಗೆ ಕರ್ಕೊಂಡು ಹೋಗ್ತಾ ಇದೆ, ತಲುಪಿಸುತ್ತೆ. ಒಂದಷ್ಟು ಹಂಸಗಳು ಬರುತ್ತೆ, ಹಳ್ಳ ಕೊಳ್ಳಗಳು ಬರುತ್ತೆ, ಒಂದಷ್ಟು ತಿರುವುಗಳು ಬರುತ್ತೆ. ಹಾಗೆ ಈ ಸೃಷ್ಟಿ ನಾಟಕದ ಲಾಸ್ಟ್ ಅಂತಿಮ ಸಮಯದಲ್ಲಿ ಇದು ಘಾಟ್ ಸೆಕ್ಷನ್ ಥರ ನಿಮಗೆ ಅನುಭವ ಆಗುತ್ತೆ. ಕ್ಷಣ ಕ್ಷಣವೂ ಅಪಾಯದಂತಿರುತ್ತೆ. ಆದರೆ ಮುಂದೆ ಇರುವ ಡ್ರೈವರ್ ಮೇಲೆ ನಂಬಿಕೆ ಇಟ್ಟು ಯಾರು ನಿಶ್ಚಿಂತವಾಗಿ ಮಲಗಿಕೊಳ್ತಾರೋ ಅವರು ಬೆಳಗ್ಗೆ ಗುರಿಯನ್ನು ತಲುಪ್ತಾರೆ. ಇಲ್ಲ ಅಂತಂದರೆ ಗಾಬರಿಯಲ್ಲಿನ ಪ್ರಯಾಣವೂ ಕೂಡ ಹಾಳು ಮಾಡಿಕೊಳ್ತಾರೆ. ಹಾಗೆ ಇಲ್ಲಿ ಅಲ್ಲಿ ಬೇಕಾದರೂ ಸ್ಥೂಲವಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇದು ಸೃಷ್ಟಿ ನಾಟಕದ ನಿಯಮ ಅನುಸಾರ ಈ ಡ್ರಾಮಾ ಡ್ರೈವ್ ಮಾಡ್ತಾ ಇದೆ ಈ ನಾಟಕವನ್ನು. ಹಾಗಾಗಿ ನೀವು ಯಾರೂ ಕೂಡ ವಿಚಲಿತರಾಗೋದು, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ನಾಟಕದ ಪ್ರಯಾಣದ ಒಂದು ಎಂಜಾಯ್ಮೆಂಟನ್ನು ಕಳ್ಕೊಳ್ಬೇಡಿ, ಆರಾಮವಾಗಿ ಇರಿ. ಎಲ್ಲವೂ ಕೂಡ ಕಲ್ಯಾಣದ ಕಡೆಗೆ ಹೋಗ್ತಾ ಇದೆ. ಆ ಡ್ರಾಮಾವೇ ಎಲ್ಲವೂ ನಿಮಗೆ ಪ್ರಾಪ್ತಿಯನ್ನು ಮಾಡಿಸುತ್ತೆ. ಅದಕ್ಕೆ ಡ್ರಾಮಾದ ಮೇಲೆ ನಿಶ್ಚಯವಿಡಿ ಮಕ್ಕಳೇ, ನಿಶ್ಚಯವಿಡಿ ಮಕ್ಕಳೇ ಅಂತಾರೆ. ಇಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಕೂಡ ಪೂರ್ವ ನಿಯೋಜಿತವಾಗಿದೆ, ಪ್ರತಿಯೊಂದು ಸೀನ್ಗಳು ಕೂಡ ಪೂರ್ವ ನಿಯೋಜಿತವಾಗಿದೆ. ಏನು ಕಲ್ಯಾಣ ಇದೆ ಅಂತಂದರೆ ಅದು ನಿಮಗೆ ಹೇಳೋಕ್ಕಾಗಲ್ಲ, ನಿಮಗೆ ಅರ್ಥ ಆಗದೇ ಇಲ್ಲ. ಅದರ ಸೈನ್ಸ್ ಯಾರಿಗೆ ಗೊತ್ತಿದೆ? ಯಾಕೆ ಹಣ್ಣೆಲೆಗಳೆಲ್ಲ ಉದುರಬೇಕು ಅಂದರೆ ಹೊಸ ಚಿಗುರು ಚಿಗುರಬೇಕಾಗತ್ತೆ. ಅಯ್ಯೋ ಉದುರೋದೆಲ್ಲ ಏನಿದರಲ್ಲಿ, ಎಲ್ಲ ಗಿಡ ಬರಿದಾಗ್ತಾ ಇದೆ, ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬರ್ತಾ ಇದೆ, ಎಲ್ಲ ಉದುರು ಹೋಗ್ತಾ ಇದೆ, ಖಾಲಿ ಆಗ್ತಿದೆ, ಇನ್ನೇನು ಉರುಳೋ ಥರ ಆಗಿಬಿಟ್ಟಿದೆ ಮರ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ಅದು ಉದುರಲಿಲ್ಲ ಅಂತಂದರೆ ಹೊಸದು ಚಿಗುರೋದಕ್ಕೆಲ್ಲ ಜಾಗ ಇರೋದಿಲ್ಲ. ಹಾಗಾಗಿ ಬೇಸಿಗೆ ಬಂದಾಗ ಅದೆಲ್ಲ ಉದುರಬೇಕು, ಗಿಡ ಬೋರ್ಡಾಗಿ ಕಾಣಿಸ್ಬೇಕು, ಕೆಳಗಡೆ ಬರೀ ಕಸವಾಗಿ ಬಿದ್ದಿರಬೇಕು. ನೋಡ ನೋಡುತ್ತಿದ್ದಂಗೆ ಎಲ್ಲ ಹಾಳಾಗೋಯಿತು ಅನಿಸುತ್ತೆ. ಮತ್ತೆ ಹೊಸ ಚಿಗುರು ತೆಗೆದುಕೊಂಡು ಮತ್ತೆ ಹೊಸ ಎಲೆಗಳು, ಹೊಸ ಮೊಗ್ಗುಗಳು, ಹೊಸ ಹೂಗಳು, ಹೊಸ ಹಣ್ಣುಗಳು, ಹೊಸ ಪರಿಮಳ ಇಡೀ ಜಗತ್ತಿಗೆ ಸಾರುತ್ತೆ. ಅವತ್ತು ನಮಗೆ ಗೊತ್ತಾಗುತ್ತೆ, ಓಹೋ ಉದುರಿದ್ದು ಒಳ್ಳೆಯದೇ ಆಯಿತು. ಹಾಗೆ ಈ ಪ್ರಪಂಚದ ಮಹಾಪರಿವರ್ತನೆ ಒಳ್ಳೆಯದಕ್ಕಾಗಿಯೇ ಆಗ್ತಾ ಇದೆ. ಸ್ವಲ್ಪ ಇಲ್ಲಿ ಪಾತ್ರಗಳು ಎಲ್ಲರದ್ದೂ ಕೂಡ ಪೂರ್ವ ನಿಯೋಜಿತ ಅಂದಮೇಲೆ ನಿಶ್ಚಿಂತವಾಗಿ ಸಾಕ್ಷಿಯಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಬಾಬರ್ ಅವರು ತಿಳಿಸ್ತಿದ್ದಾರೆ. ಅದಕ್ಕೆ ಬಾಬರ್ ಅವ್ರು ನೆನಪು ಮಾಡೋಣ, ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪು ಸದಾಕಾಲ ಇಟ್ಕೊಳ್ಳೋಣ. ಆದರೆ ನಿಶ್ಚಯ ಇರಲಿ, ಪರಿಸ್ಥಿತಿ ಏನೇ ಬಂದಿದ್ದರೂ ಕೂಡ ಒಂದು ಅರ್ಥ ಮಾಡಿಕೊಳ್ಳಿ, ಪ್ರಾಮಾಣಿಕರಿಗೆ ಪ್ರತಿಯೊಂದು ಆತ್ಮರಿಗೆ ನಿಮಗೇನಾದರೂ ಒಂದು ಹೆಜ್ಜೆ ಹಿಂದೆ ಬಂದಿದ್ದೀವಿ, ಒಂದಷ್ಟು ಅವಮಾನ ಮಾಡಿದ್ದಾರೆ, ಒಂದಷ್ಟು ವಿಘ್ನ ಬಂದಿದೆ, ಒಂದಷ್ಟು ಕಷ್ಟ ಇದೆ, ಒಂದು ಸ್ವಲ್ಪ ಸೋಲಾಯಿತು ಅಂತ ನಿಮಗೆ ಎಲ್ಲಿ ಅನಿಸುತ್ತೋ ತಿಳ್ಕೊಳ್ಳಿ, ಅಲ್ಲಿಂದಲೇ ನಿಮಗೇನೋ ಒಂದು ಕಲ್ಯಾಣ ಆಗೋದಿದೆ. ಅದೇ ನಿಮ್ಮ ಕಲ್ಯಾಣದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ನಿಮ್ಮ ಶ್ರೇಯಸ್ಸಿಗೆ ಒಂದು ಹೊಸ ದಿಕ್ಸೂಚಿಯನ್ನು ಕೊಡುತ್ತೆ. ಯಾವ ಜಾಗದಲ್ಲಿ ಸೋಲಾಗಿದೆ, ಅವಮಾನ ಆಗಿದೆ, ನೋವಾಗಿದೆ, ಬೇಜಾರಾಗಿದೆ, ನಾನು ಸೋತು ಬಿಟ್ಟೆ ಅಂತ ನಿಮಗನಿಸುತ್ತೋ ಆ ಕ್ಷಣದಲ್ಲಿ ಅಲ್ಲಿಂದಲೇ ನಿಮಗೇನೋ ಒಂದು ಒಳ್ಳೆಯದು ಮಾಡುವ ಮುನ್ಸೂಚನೆಯನ್ನು ಡ್ರಾಮಾ ಕೊಡುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುವ ಎಕ್ಸ್ಪೀರಿಯೆನ್ಸ್, ನೀವೇ ನಿಮ್ಮ ಜೀವನವನ್ನು ಹಿಂದೆ ತಿರುಗಿ ನೋಡಿಕೊಳ್ಬೇಕಾದ್ರೆ. ಹಾಗಾಗಿ ನೀವು ಯೋಚನೆ ಮಾಡಬೇಡಿ, ಮುಂದೆನೂ ಕೂಡ ಇಲ್ಲಿಯ ತನಕ ಕರೆದುಕೊಂಡು ಬಂದು ಸ್ವಯಂ ಪರಮಾತ್ಮನನ್ನೇ ನಮ್ಮೆದರಲ್ಲಿ ನಿಂದಿಸಿರೋದು ಡ್ರಾಮಾನೇ ಅಂದ ಮೇಲೆ, ಅಂಥ ಪರಮಾತ್ಮನನ್ನೇ ನನಗೆ ಪ್ರತ್ಯಕ್ಷ ಮಾಡಿಸಿಕೊಟ್ಟಿರುವ ಡ್ರಾಮಾ, ಇನ್ನು ಮುಂದೆ ನನಗೆ ಸ್ವರ್ಗ ಪ್ರತ್ಯಕ್ಷ ಮಾಡಿಸೋದೇನು ಕಷ್ಟ ಇದೆ? ಆದರೆ ಅಲ್ಲಿಯ ತನಕ ಸಹನೆ ಇಟ್ಕೊಂಡು ಶಾಂತಿಯಿಂದ ಶ್ರೀಮತ ಬಿಡದೆ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿ ಸದಾಕಾಲ ಇರಬೇಕು ಅಂದರೆ ಈ ಪರಿಸ್ಥಿತಿಗಳು ಏನಾದರೂ ಬರಲಿ, ವಿಘ್ನಗಳು ಏನಾದರೂ ಬರಲಿ, ಶರೀರ ಏನಾದರೂ ಕೈಕೊಡಲಿ, ಆದರೆ ನಿಶ್ಚಿಂತವಾಗಿ ನಾವು ಸ್ಮೃತಿ ಸ್ವರೂಪರಾಗಿರಬೇಕು, ಸಾಕ್ಷಿಯಾಗಿರಬೇಕು ಅಂದರೆ ಈ ಡ್ರಾಮಾದ ಮೇಲಿನ ನಿಶ್ಚಯ ಬಹಳ ಬಹಳ ನಮಗೆ ಕೆಲಸಕ್ಕೆ ಬರುತ್ತೆ. ಮಮ್ಮ ಅಂತ ಮಮ್ಮಾರವರು ಶರೀರ ಬಿಟ್ಟಾಗ ಇಡೀ ಯಜ್ಞ ವತ್ಸರೆಲ್ಲರೂ ಕೂಡ ದುಃಖದ ಮಡುವಿನಲ್ಲಿದ್ದಾಗ ಗರ್ಜಿಸಿದ್ರು ಸಿಂಹದಂತೆ ಬ್ರಹ್ಮ ಬಾಬಾ, ಅವಾಗ ಡ್ರಾಮಾ 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 ಅಂತ. ಏನೇ ಇದ್ದರೂ ಕೂಡ ಅವತ್ತಂದುಕೊಂಡ್ರು ಎಲ್ಲ ಮುಗಿದೋಯ್ತು, ಇನ್ನೇನು ಉಳಿಯಲ್ಲ ಯಜ್ಞ ಅಂತ. ಬಟ್ ಅಲ್ಲಿಂದ ಮತ್ತೆ ಆರಂಭ ಆಯಿತು. ಹೊಸ ರೆಂಬೆ ಕೊಂಬೆ ಚಿಗುರಿನೊಂದಿಗೆ ಬೃಹದಾಕಾರವಾಗಿ ಬೆಳೆದು ಇವತ್ತು ಇಡೀ ವಿಶ್ವದ 140 ದೇಶಗಳಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ವಿಸ್ತರಿಸುತ್ತೆ ಅಂತ ಅವತ್ತು ಯಾರು ಅನ್ಕೊಂಡಿದ್ರು ಹೇಳಿ. ಡ್ರಾಮಾ ಪ್ಲಾನ್ ಆಗಿದೆ, ಆ ಪ್ಲಾನ್ ಅನುಸಾರ ಕರ್ಕೊಂಡು ಬರ್ತಾ ಇದೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆ ಕ್ಷಣಕ್ಕೆ ಅದು ಬೆಟ್ಟ, ಆ ಕ್ಷಣಕ್ಕೆ ಅದು ನೋವು, ಆ ಕ್ಷಣಕ್ಕೆ ಅದು ಪಾತಾಳ, ಆ ಕ್ಷಣಕ್ಕೆ ಅದು ಗಾಬರಿ. ಆದರೆ ಅದರಿಂದಲೇ ಮುಂದೆ ಒಂದು ಹೊಸ ತಿರುವು, ಮುಂದೆ ದೊಡ್ಡ ಒಂದು ಶಿಖರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಈಗಲಾದರೂ ಕೂಡ ಬಾಬನ ನೆನಪು ಮಾಡಿ, ಆದರೆ ಡ್ರಾಮಾ ನಿಶ್ಚಯ ಮಾಡಿ.
ಬಾಬರ ಮೇಲೆ ನಿಶ್ಚಯ ಮಾಡಿದ್ರೆ ಮತ್ತೆ ನಾವು ಅಜ್ಞಾನಿಗಳಾಗ್ತೀವಿ. ಇಷ್ಟು ಬಾಬಾರವರು ಅರ್ಥ ಮಾಡಿಸ್ಲಿಕ್ಕೆ ಬಂದಿರೋದು ಡ್ರಾಮಾದ ಮೇಲೆ ನಿಶ್ಚಯ ಮಾಡಿ, ನನ್ನನ್ನು ನೆನಪು ಮಾಡಿ, ನಾನು ಇಷ್ಟೆಲ್ಲ ನಿಮಗೆ ತಿಳಿಸಿದ್ದೀನಿ, ನೀವು ಆತ್ಮ. ಆಮೇಲೆ ಪರಮಾತ್ಮನನ್ನು ನೆನಪು ಮಾಡೋದರಿಂದ ಬರೀ ಪರಮಾತ್ಮನಿಗೆಲ್ಲ ಲಾಭ, ಪರಮಾತ್ಮನ ಜೊತೆಗೆ ಪರಮಧಾಮ ನೆನಪು ಬರುತ್ತೆ, ಪರಮಧಾಮದ ಜೊತೆಗೆ ಅದು ನನ್ನ ಮನೆ ಅನ್ನೋ ನೆನಪು, ಆಗ ನಾನೊಂದು ಆತ್ಮ ಅನ್ನುವ ನೆನಪು, ಆಗ ನಾನು ಶರೀರ ಬಿಡುವಾಗ ನನ್ನ ಆತ್ಮನು ಪರಮಾತ್ಮನ ತಂದೆ ಅಂತನೂ ಪರಮಧಾಮ ನನ್ನ ಮನೆ ಅಂತನೂ, ಇಷ್ಟರಲ್ಲಿ ಯಾವುದೋ ಒಂದು ನೆನಪು ಬಂದರೂ ಸಾಕು, ಎಲ್ಲವೂ ನೆನಪಾಗಿ ಸ್ಮೃತಿ ಸ್ವರೂಪರಾಗಿ ಮನೆಗೆ ಹೋಗಲಿಕ್ಕೆ, ಒಂದು ಸೆಕೆಂಡಿನಲ್ಲಿ ನಿಮ್ಮನ್ನು ಶರೀರದ ಬಂಧನದಿಂದ ಬಿಡಿಸ್ಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ಬಾಬರವ್ರು ನನ್ನನ್ನು ನೆನಪು ಮಾಡಿ ಅಂತಾರೆ. ಬಾಬರವ್ರನ್ನ ನೆನಪು ಮಾಡೋದ್ರಿಂದ ನಮಗೆ ಸದಾಕಾಲ ಪರಮಧಾಮ ನೆನಪಾಗ್ಬಿಡುತ್ತೆ. ಪರಮಧಾಮ ನೆನಪಾದಾಗಲೆಲ್ಲ ಇದು ನಮ್ಮ ಮನೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಮನೆ ಅಂತ ಅನಿಸಿದಾಗಲೆಲ್ಲ ನಾನೊಂದು ಆತ್ಮ ಅನ್ನುವ ಸ್ಮೃತಿ ಉಳ್ಕೊಂಡ್ಬಿಡುತ್ತೆ. ಇದೆಲ್ಲವೂ ಕಾರಣ ಇಟ್ಕೊಂಡೇ ಬಾಬರವ್ರು ನನ್ನ ನೆನಪು ಮಾಡಿ, ಮಕ್ಕಳೇ ನನ್ನ ನೆನಪು ಮಾಡಿ ಅಂತಾರೆ. ಅದಕ್ಕೂ ಮತ್ತೆ ಅಂಡರ್ಲೈನ್ ಮಾಡಿ ಮಾಡಿ ಹೇಳ್ತಾರೆ, ಅಪ್ನೇಕು ಆತ್ಮ ಸಮಜ್ ಮುಜ ಬಾಪ್ ಕೋ ಯಾದ ಕರು, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡೇ ನನ್ನನ್ನು ನೆನಪು ಮಾಡಿ ಮಕ್ಕಳೇ ಅಂತಲೇ ಹೇಳ್ತಾರೆ. ಹಾಗಾಗಿ ನಾವು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪು ಮಾಡೋಣ, ಆದರೆ ಡ್ರಾಮಾದ ಮೇಲೆ ನಿಶ್ಚಯ ಮಾಡಿ. ನಿಮಗಿವತ್ತು ಅವಮಾನನೋ ಸನ್ಮಾನನೋ, ಲಾಭನೋ ನಷ್ಟನೋ, ಹೊಗಳಿಕೆನೋ ತೆಗಳಿಕೆನೋ, ವಿಘ್ನನೋ ರಹದಾರಿನೋ, ಅದು ಏನೇ ಬಂದರೂ ಕೂಡ ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಡ್ರಾಮಾದಲ್ಲಿ ಏನು ಬಂದಿದೆಯೋ ಸಾಕು, ನನಗೆ ಪರಮಾತ್ಮನನ್ನು ತಂದು ಕೊಟ್ಟಿದೆಯಾ ಡ್ರಾಮ ನೀನು, ನನ್ನ ತಂದೆಯನ್ನು ಪರಿಚಯ ಮಾಡಿಸ್ಬಿಟ್ಟಿದೆಯಾ, ನನಗೆ ಸ್ಮೃತಿ ಕೊಟ್ಟುಬಿಟ್ಟಿದೆಯಾ, ನನ್ನ ಮನೆ ತಿಳಿಸಿದೆಯಾ, ಶರೀರ ಬಿಡೋದು ಹೇಗೆ ಅಂತ ಹೇಳಿಕೊಟ್ಟುಬಿಟ್ಟಿದ್ದಾರೆ ಪರಮಾತ್ಮ. ಅಂಥ ಸೃಷ್ಟಿಕರ್ತ ಸರ್ವಜ್ಞ ಪರಮಾತ್ಮನನ್ನೇ ನನಗೆ ತಂದುಕೊಟ್ಟು ಇಷ್ಟೆಲ್ಲ ಲಕ್ಷಾಂತರ ಪ್ರಶ್ನೆಗಳಿಂದ ಮುಕ್ತನನ್ನಾಗಿ ಮಾಡಿದೆಯಾ, ಇಷ್ಟಾದ ಮೇಲೂ ಕೂಡ ನಾನು ನಿನ್ನನ್ನು ನಂಬಲಿಲ್ಲ ಅಂತಂದರೆ ಇದು ನನ್ನ ದೌರ್ಭಾಗ್ಯವಾಗತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ಇನ್ನು ಯಾವತ್ತೂ ನಿನ್ನ ಮೇಲೆ ಸಂಶಯ ಪಡೋದಿಲ್ಲ ತಾಯಿ. ಡ್ರಾಮಾ ಅಂತಂದ್ರೇ ನೀನು ನನಗೆ ತಾಯಿ ಸ್ವರೂಪ. ತಾಯಿ ಯಾವತ್ತೂ ನಮಗೆ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಮಗೆಲ್ಲರಿಗೂ ಕೂಡ ನಿಯಮದ ಅನುಸಾರ ಪಾತ್ರ ನಡೀತಾ ಇದೆ. ಇದರಲ್ಲಿ ಡ್ರಾಮದ್ದು ಕೂಡ ಕೈವಾಡ ಇಲ್ಲ, ಆದರೆ ಪ್ಲಾನಿಂಗ್ ಇದೆ ಅಷ್ಟೇ. ಆ ನಿಯಮದ ಪ್ರಕಾರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಯಾರಿಗೂ ನಷ್ಟ ಇಲ್ಲ. ಪಾತ್ರಕ್ಕಾಗಿ ಅಭಿನಯಿಸ್ತಾ ಇದ್ದೀವಿ, ಅಭಿನಯದಲ್ಲಿ ಮಾತ್ರ ಎಲ್ಲ ಪರಿವರ್ತನೆಗಳು. ಮೂಲ ಆತ್ಮಕ್ಕೆ ಯಾರಿಗೂ ಇಲ್ಲಿ ದೋಖ ಆಗಿಲ್ಲ, ಮೂಲ ಆತ್ಮಕ್ಕೆ ಯಾರಿಗೂ ಇಲ್ಲಿ ಏನು ತೊಂದರೆ ಆಗೋದಿಲ್ಲ. ಇದು ಕೇವಲ ಅಭಿನಯ, ಅಭಿನಯ, ಅಭಿನಯದಲ್ಲಿ ಮಾತ್ರ ಈ ದುಃಖ, ನೋವು, ಅಶಾಂತಿ, ಬಂಧನ, ವಿಕಾರ ಎಲ್ಲವೂ ಕೂಡ. ಹಾಗಾಗಿ ಈ ಪಾತ್ರ ಅನ್ನುವ ಸತ್ಯವನ್ನು ತಿಳಿದು ಸಾಕ್ಷಿಯಾಗಿ ನಾಟ್ ರಿಯಲ್, ಇದು ಓನ್ಲಿ ರೀಲ್, ನಾವೆಲ್ಲ ಆತ್ಮರು ಬಹಳ ಸೇಫ್ ಆಗಿದ್ದೀವಿ, ನಮ್ಮ ಸ್ವಧರ್ಮ ಶಾಂತಿನೇ ಇದೆ, ನಮ್ಮ ಮನೆ ಪರಮಧಾಮವೇ ಆಗಿದೆ, ನಮ್ಮ ತಂದೆ ಪರಮಾತ್ಮನೂ ಇದ್ದೇ ಇದ್ದಾರೆ. ಆದರೆ ಇಲ್ಲಿ ಬಂದಿರೋದು ಕೇವಲ ಕೇವಲ ನಾಟಕದ ನಿಯಮ ಅನುಸಾರ ಪಾತ್ರ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿ ಎಲ್ಲರೂ ನಿರ್ದೋಷಿಗಳೇ, ಎಲ್ಲರೂ ಸಮಾನರೇ, ಎಲ್ಲರೂ ಶ್ರೇಷ್ಠರೇ ಅನ್ನುವ ಸತ್ಯ ಅರಿವಾದಾಗ, ಈ ಡ್ರಾಮಾದ ಸತ್ಯ ದರ್ಶನ ನಮಗಾದಾಗ ನಾವು ಸಾಕ್ಷಿಯಾಗ್ತೇವೆ, ಡ್ರಾಮಾದ ಮೇಲೆ ನಿಶ್ಚಯ ಇಡ್ತೇವೆ. ಆಗ ನಾನು ಬಿಂದು ಸ್ವರೂಪನಾಗಿ, ಅಂತರ್ಮುಖಿಯಾಗಿ, ಸರ್ವರಿಗೂ ಗೌರವ ಕೊಟ್ಟು ಬಾಪ್ ಸಮಾನ್ ಆತ್ಮನಾಗುವಂತಹ ಒಂದು ಅವಕಾಶ ಎಲ್ಲರಿಗೂ ಇದ್ದೇ ಇದೆ. ಇದು ಮಾತ್ರ ಆಗಲೇಬೇಕಾಗಿದೆ. ಅಂದರೆ ಈ ಸಮಯದಲ್ಲಿ ನಾವು ಡ್ರಾಮಾದ ಮೇಲೆ ಬಹಳ ಬಹಳ ನಿಶ್ಚಯ ಇಡಿ. ಏನು ಬೇಕಾದ್ರೂ ಆಗ್ಬಿಡ್ಲಿ, ಹಿಂಗೆ ಹೋಗ್ತಾ ಹೋಗ್ತಾ ಕಾಲಿಡ್ವಿ, ಕಾಲೇ ಕಟ್ಟಾಗಿ ಹೋಗ್ಬಿಡ್ಲಿ, ಹಾಂ ಡ್ರಾಮಾ ಅಂತಲೇ ಬರಬೇಕು ನಿಮ್ಮ ಬಾಯಿಂದ. ಬಾಬಾ ಅಂದರೆ ಭಯದಿಂದ ನೆನಪು ಮಾಡ್ದಂಗೆ ಇರುತ್ತೆ. ಬಾಬಾನ ನೆನಪು ಯಾವಾಗಲೂ ಇರಬೇಕು, ಆದರೆ ಏನಾದರೂ ಪರಿಸ್ಥಿತಿ ಬಂದಾಗ ಡ್ರಾಮಾ ಅಂತಲೇ ಬರಬೇಕು, ಬಾಬಾ ಅಂತ ಅಲ್ಲ. ಬಾಬಾ ಅಂತ ಬಂತು ಅಂದರೆ ಮತ್ತೆ ಭಯದಿಂದ ಬಾಬನ ಮೇಲೆ ನಾವು, ಬಾಬಾ ಹೇಳಿರುವ ಜ್ಞಾನದ ಮೇಲೆ ನಿಶ್ಚಯ ಬಿಟ್ಟು ಮತ್ತೆ ಬಾಬರವರಿಗೆ ರಿಕ್ವೆಸ್ಟಲ್ಲಿ ಹೋಗ್ತೀವಿ ಅಂದರೆ ಭಯದಿಂದ ಹೋಗ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಪ್ರೀತಿಯಿಂದ ನೆನಪು ಮಾಡೋರು ಆಗೋಣ ಹೊರತಾಗಿ ಭಯದಿಂದ ಅಲ್ಲ. ಅಚ್ಚ ಓಂ ಶಾಂತಿ.